ಪರಮೇಶ್ವರ ನಾನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ನನ್ನ ಪ್ರಾಣ ಬೇಕಿದ್ರು ತಗೋ ಆದರೆ ಈ ಮಗು ಬದುಕಬೇಕು ಇವನಿಗೋಸ್ಕರ ಎದುರು ನೋಡ್ತಿರೋ ಹೆತ್ತ ತಾಯಿಗಾಗಿ ಬದುಕಬೇಕು ಮಹೇಶ್ಪತಿ ಸಿಂಹಾಸನಕ್ಕಾಗಿ ಬದುಕಬೇಕು ಮಹೇಂದ್ರ ಬಾಹುಬಲಿ ಬದುಕಬೇಕು ಕಾಲಕೇರ ಜೊತೆಗಿನ ಯುದ್ಧ ಮುಗಿಯಿತು. ಬಾಹುಬಲಿ ಬಲ್ಲಾಳ ದೇವರಿಬ್ಬರು ಸರಿಸಮಾನವಾದ ಪರಾಕ್ರಮಗಳನ್ನು ಮೆರೆದರು. ತಮ್ಮ ಪ್ರಜೆಗಳನ್ನು ಕಾಪಾಡಿದ ವಿಧಾನವನ್ನು ಕಂಡು ರಾಜಮಾತೆ ಬಾಹುಬಲಿಯನ್ನು ನಮ್ಮ ಮುಂದಿನ ಮಹಾರಾಜ ಎಂದು ಘೋಷಣೆ ಮಾಡಿದರು. ಪ್ರಜೆಗಳು ಸಂಭ್ರಮಿಸಿದರು, ಪಟ್ಟಾಭಿಷೇಕಕ್ಕಾಗಿ ಎದುರು ನೋಡುತ್ತಿದ್ದರು. ಇಷ್ಟರಲ್ಲೇ 26 ವರ್ಷಗಳಿಗೊಮ್ಮೆ ಬರುವ ರಾಕ್ಷಸ ದಹನ ಉತ್ಸವ ಬಂದಿತು. ರಾಜ್ಯದ ಸುಭೀಕ್ಷೆಗಾಗಿ ಸಾಕ್ಷಾತ್ ರಾಜಮನೆತನದ ಸೊಸೆಯೇ ರಾಜಧಾನಿಯಿಂದ 30 ಕ್ರೋಶ ದೂರದಲ್ಲಿ ದಂಡಕಾರಣ್ಯದ ನಡುವೆ ಇರುವ ಮಹೇಶ್ವರನ ದೇವಾಲಯಕ್ಕೆ ಬರಿಗಾಲಲ್ಲಿ ನಡೆದು ಹೋಗಿ ರಾಕ್ಷಸನ ಪುತ್ಥಳಿಯನ್ನು ಸುಡಬೇಕು. ಕಾರ್ಯ ನೆರವೇರುವವರೆಗೂ ಹೆಜ್ಜೆಗಳು ನಿಲ್ಲುವಂತಿಲ್ಲ. ಎಲ್ಲರನ್ನು ಸುರಕ್ಷಿತವಾಗಿ ದೂರ ಕರೆದೊಯ್ಯಿ. ನಿಮ್ಮನ್ನು ಬಿಟ್ಟು ನಾನು ಹೇಗೆ ಹೋಗ್ಲಿ ಅಮ್ಮ? ಹೇಳಿದಷ್ಟು ಮಾಡು ಕಟ್ಟಪ್ಪ. ಆಗ್ದೆ ತಾಯಿ. ಸೈನಿಕರೇ, ಪ್ರಜೆಗಳನ್ನ ದೂರ ಕರ್ಕೊಂಡು ಹೋಗಿ.
ಹೆಜ್ಜೆಗಳು ನಿಲ್ಲ. ಬಲ ಬಲರೆ ಬಾಹುಬಲಿ, ಸಿಡಿಲಬ್ಬರ ಬಲದ ಕಲಿ, ಬಲ ಬಲರೆ ಬಾಹುಬಲಿ, ಸಿಡಿಲಬ್ಬರ ಬಲದ ಕಲಿ, ಜಯದಾರತಿ ನಿನಗೆ ಬೆಳಗಲಿ ಬೆಳಗಲಿ. ಶತ್ರು ದಮನ ನೋವಿನ ಶಮನ, ದಿಕ್ಕುಗಳೇ ತಕ್ಕ ನಿನ ಮನನ. ಮಾತೆ ಶವಗಾಮೆ, ಬಲ್ಲ ನಿನಗೆಂದಾದರೂ ನಿಮ್ಮಮ್ಮನನ್ನು ಕೊಲ್ಲುವ ಯೋಚನೆ ಬಂದಿದೆಯೇ? ನನಗೆ ಬಂದಿದೆಯೋ?
ನಿನಗೆ ಮಾತ್ರ ನೀಡಬೇಕಾದ ಸ್ತನ್ಯಗಳನ್ನು ಹುಟ್ಟುತ್ತಿದ್ದ ಹಾಗೆ ಆ ದರಿದ್ರನಿಗೆ ಹಂಚಿದಾಗ ಮೊಟ್ಟ ಮೊದಲ ಬಾರಿಗೆ ಕೊಲ್ಲಬೇಕು ಎಂದೆನಿಸಿತು. ಆಭರಣಗಳಲ್ಲಿ ಸಮಪಾಲು, ರಾಜಭೋಗದಲ್ಲಿ ಸಮಪಾಲು, ರಾಜಕೀಯದಲ್ಲಿ ಸಮಪಾಲು. ಅವನಿಗೆ ಸಮಪಾಲು ಕೊಟ್ಟಾಗಲೆಲ್ಲ ಅವನನ್ನು ಕೊಲ್ಲಬೇಕು ಎಂದೆನಿಸುತ್ತಿತ್ತು. ಈಗ ನಿನ್ನ ಸಿಂಹಾಸನವನ್ನು ಅವನಿಗೆ ಕೊಡುತ್ತಿದ್ದರೆ ನನ್ನ ಕೈ ಯಾರೆ ಅವಳ ಕುತ್ತಿಗೆ ಹಿಸುಕಿ ಕೊಲ್ಲಬೇಕು ಎಂದೆನಿಸುತ್ತಿದೆ. ಏನಪ್ಪಲ್ಲ, ಕೊಂದು ಬಿಡೋಣವೆ. ಮದ್ಯದ ಮತ್ತಿನಲ್ಲಿ ಮಾತನಾಡುತ್ತಿದ್ದೀರಿ ಅಪ್ಪ. ನಿಮ್ಮಮ್ಮನ ಕಾವಲು ನಾಯಿ ಬರುತ್ತಿದೆ ನೋಡು. ಏನೋ ನಾಯಿ ಪ್ರಭು, ಏನು ಬೊಗಳಲು ಬಂದಿರುವೆ? ಬರುವ ವಿಜಯದಶಮಿಯಂದು ಬಾಹುಬಲಿಗೆ ಮಹಾರಾಜ ಪಟ್ಟಾಭಿಷೇಕವೆಂದು ನಿರ್ಧಾರ ಮಾಡಿದ್ದಾರೆ. ರಾಜಮಾತೆ ಈ ವಿಷಯವನ್ನು ಮೊದಲು ನಿಮಗೆ ತಿಳಿಸಲು ಹೇಳಿದ್ದಾರೆ. ಅಂದು ಹೀಗೆ ನನಗೆ ದಕ್ಕಬೇಕಾದ ಸಿಂಹಾಸನವನ್ನು ನನ್ನ ತಮ್ಮನಿಗೆ ಕೊಟ್ಟರು. ಇಂದು ನನ್ನ ಮಗನಿಗೆ ಸಿಗಬೇಕಾದ ರಾಜ್ಯವನ್ನು ನನ್ನ ತಮ್ಮನ ಮಗನಿಗೆ ಧಾರೆ ಎರೆಯುತ್ತಿದ್ದಾರೆ. ಈಗ ನನ್ನ ಮಗ ಅವನ ಮಗ ಅವನ ಮಗನ ಮಗ ಊರಿಗ ಮಾಡಬೇಕೇನೋ? ಏನೋ ನಾಯಿ, ಇಷ್ಟಕ್ಕೂ ನನ್ನನ್ನೇಕೋ ಮಹಾರಾಜ ಮಾಡಲಿಲ್ಲ? ಅಂಗವಿಕಲನೆಂದೆ? ಒಂದು ಕೈ ಇಲ್ಲದಿದ್ದರೇನಂತೆ? ಇದೊಂದು ಕೈ ಸಾಲದೆ ಧಿಕ್ಕರಿಸುವುದಕ್ಕೆ. ನೀವು ರಾಜನಾಗದಿರಲು ಕಾರಣ ನಿಮ್ಮ ಅಂಗವಿಕಲತೆ ಅಲ್ಲ ಪ್ರಭು, ನಿಮ್ಮ ವಿಕಲ ಬುದ್ಧಿ. ಆಜ್ಞೆ ಪ್ರಭು. ಏನಂತೋ ನಾಯಿ, ರಾಜದೂಷಣೆಗೆ ಶಿಕ್ಷೆ ಏನು ಎನ್ನುವುದನ್ನು ಮರೆತಿರುವಯ್ಯ? ಮನ್ನಿಸಬೇಕು. ಕಟ್ಟಿಕೊಂಡ ಹೆಂಡತಿಯನ್ನೇ ಕೊಲ್ಲಬೇಕು ಎಂದುಕೊಳ್ಳುವುದು ವಿಕಲ ಬುದ್ಧಿಯಲ್ಲದೆ ಮತ್ತಿನ್ನೇನು ಪ್ರಭು? ಕೇಳಿಸಿಕೊಂಡಿಯ? ಇಲ್ಲ ಪ್ರಭು, ನಾಯಿಯಲ್ಲವೇ ವಾಸನೆ ಹಿಡಿದೆ. ಈಕೆಯು ಪಾಟಲಿಪುತ್ರದ ಯುವರಾಣಿ ವಾರುಣಿ. ಇಡೀ ಭಾರತ ದೇಶದಲ್ಲಿ ಅಪರೂಪ ಸುಂದರಿ ಎಂಬ ಪ್ರತೀತಿ. ಆದರೆ ಕಣ್ಣಲ್ಲಿ ಕಳೆಯಿಲ್ಲ. ಬಾಹುಬಲಿಗೆ ಇವಳು ಸರಿದೂಗುವುದಿಲ್ಲ, ಬೇರೆ ನೋಡಿ. ಆಗಲಿ ತಾಯಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ ಶಾಸ್ತ್ರಿಗಳೇ, ಬರುವ ವಧು ಬಾಹುಬಲಿಗೆ ಹೆಂಡತಿಯಷ್ಟೇ ಅಲ್ಲ, ಈ ಸಾಮ್ರಾಜ್ಯ ಮಹಾರಾಣಿಯ ಬೆರಳೆತ್ತಿ ತೋರಿಸಲು ಒಂದು ಚಿಕ್ಕ ಕೊರತೆಯೂ ಇರಬಾರದು. ಬಾಹು, ನೀನು ದೇಶಾಟನಕ್ಕೆ ಹೊರಡಬೇಕು. ಸರಿ ಅಮ್ಮ. ರಾಜಮಾತೆ, ಪಟ್ಟಾಭಿಷೇಕ ಎದುರಿಟ್ಟುಕೊಂಡು ಈಗ ದೇಶಾಟನೆಗೆ ಹೊರಡುವುದು ಸಮಂಜಸವಲ್ಲವೇನೋ ಎಂದು. ಗರ್ಭಗುಡಿಯಲ್ಲಿರುವ ದೇವರನ್ನು ಉತ್ಸವ ಮೂರ್ತಿಯಾಗಿ ಮೆರವಣಿಗೆ ಯಾಕೆ ಮಾಡುತ್ತಾರೆ ಎಂದು ಗೊತ್ತಿದೆಯೇ? ಜನರ ಕಷ್ಟಗಳನ್ನು ಆ ದೇವರೇ ಸ್ವತಃ ನೋಡಲಿ ಎಂದು. ಬಾಹು, ರಾಜನಾಗಲಿರುವವನು ಕೋಟೆ ದಾಟಿ ಹೊರಗೆ ಹೋದರೇನೆ ಪ್ರಜೆಗಳ ಕಷ್ಟಗಳು ತಿಳಿಯುವುದು. ಆಗಲಿ ಅಮ್ಮ. ನಿನ್ನ ಜೊತೆಯಲ್ಲಿ ಕಟ್ಟಪ್ಪನನ್ನು ಕರೆದೊಯ್ಯಿ. ಜೊತೆಲಿ ಮುದ್ಕ ಯಾಕಮ್ಮ? ಚಿಕ್ಕ ವಯಸ್ಸಿಂದ ಹೇಳಿದ ಕತೆಗಳನ್ನ ಹೇಳಿ ತಲೆ ತಿನ್ಬಿಡ್ತಾನೆ. ಇದೊಂದು ಬಾರಿ ಸಹಿಸಿಕೋ. ನೀನು ಮರಳಿ ಬರುವಷ್ಟರಲ್ಲಿ ನಿನಗೆ ಅಂದದ ಕತೆಗಳನ್ನು ಹೇಳುವ ಒಬ್ಬ ಯುವರಾಣಿಯನ್ನು ಹುಡುಕಿರುತ್ತೇನೆ. ವಿಜಯ. Thank you.
ಈ ವಯಸ್ಸಲ್ಲೂ ಕೂಡ ಎಷ್ಟು ಹುಷಾರಾಗಿದ್ಯಮ್ಮ. ಈಗ ಅಂತದೇನ್ ನೋಡಿದೆ, ನಿನ್ನ ವಯಸ್ಸಿನಲ್ಲಿ ನಾನು ಕತ್ತಿ ವರ್ಷೆ ದೊಣ್ಣೆ ವರ್ಷೆ ಮಾಡ್ತಾ ಇದ್ರೆ ನಮ್ಮ ಊರಿನ ಹೆಣ್ಣುಮಕ್ಳು ನನ್ನ ನೋಡಿ ಹಾಗೆ ಮೈ ಮರಿತಾ ಇದ್ರು. ಸುಮ್ಮನೆ ಕೊಚ್ಕೋಬೇಡ ಮಮ್ಮ. ಪಿಂಡಾರಿಗಳು ಊರುಗಳ ಮೇಲೆ ದಾಳಿ ಮಾಡಿ ಸಿಕ್ಕಿದ್ದನ್ನ ದೋಚುತ್ತಾರೆ. ಕೈಗೆ ಸಿಕ್ಕವ್ರನ್ನೆಲ್ಲ ನೀರಲ್ಲಿ ಮುಳುಗಿಸಿ ಕೊಂದು ಆನಂದಿಸ್ತಾರೆ. ಕ್ರೀಡಾ ವಿನೋದಕ್ಕಾಗಿ ಪಳಗಿಸಿದ ಆನೆಗಳನ್ನು ನಿನಗಾಗಿ ತರಿಸಿರುವೆ ಬಲ್ಲ. ಪ್ರಾಣಹಿತ ನದಿ ದಡದಲ್ಲಿ ನಿನಗಾಗಿ ಕಟ್ಟಿಸುತ್ತಿರುವ ವಸಂತ ಮಂದಿರ ಇಷ್ಟವಾಯಿತೆ ಬಲ್ಲ? ಐವತ್ತು ಯೋಜನ ದೂರದ ಗುರಿಯನ್ನೂ ಭೇದಿಸಬಲ್ಲ ಬಿಲ್ಲನ್ನು ತಯಾರು ಮಾಡಿಸಿರುವೆ. ಅಮ್ಮ, ತಮ್ಮನಿಗೆ ಸಿಂಹಾಸನ ಕೊಟ್ಟಿರೆಂದು ಅದರ ಬದಲಿಗೆ ಈ ಉಡುಗೊರೆಗಳೇ ಅಮ್ಮ. ಸಿಂಹಾಸನ ದಕ್ಕಲಿಲ್ಲವೆಂದು ದುಃಖಿಸುವಷ್ಟು ಅಲ್ಪನಲ್ಲಮ್ಮ ನಿನ್ನ ಮಗ. ಈ ರಾಜಮಾತೆ ಶಿವಗಾಮಿ ದೇವಿಯ ನಿರ್ಣಯ ಶಿಲಾಶಾಸನ. ಈ ಉಡುಗೊರೆಗಳಿಂದ ಅದನ್ನು ಅವಮಾನಿಸಿದಿರಿ. ಧನ್ಯವಾದ ತಾಯಿ. ಅಯ್ಯ, ನೀವು ಕಥಾನಾಯಕನು ಸ್ವಲ್ಪ ಜಾಸ್ತಿ. ಹೆದ್ದಾರಿ ಡಕಾಯಿತರು, ಅವರನ್ನು ಹಿಡಿಯೋಕೆ ಮಾರ್ಗೇಶ್ವರ ಸೈನಿಕರು. ನಮಗೇನ್ ಕೆಲಸ? ನಮ್ಮ ಕಥಾನಾಯಕ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ. ಪ್ರಭು, ಇಬ್ರಲ್ಲಿ ಹೋಗಿ, ಇಬ್ರಿಲ್ಲಿ ಹೋಗಿ. ಆಗಲಿ ಪ್ರಭು. ಹತ್ತು ಜನ ಇಲ್ಲೇ ಇರಿ. Thank you.
ನಿನ್ನ ಗಮನ ಇಲ್ಲಿಲ್ಲ ಬಾಹು. ಆ ಮರ ಬೀಳಿಸುವಂತದ್ದೇನಿತ್ತು? ಸ್ವಲ್ಪ ಯಾವ ಮಾರಿದ್ರು ನನ್ನ ತಲೆ ಒಡೆದು ಹೋಗಿರೋದು ಗೊತ್ತಾ? ಸತ್ತು ಹೋಗ್ತಿದೆ ಗೊತ್ತಾ? ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನಿಸ್ತಾ ಇದೆ ಮಮ್ಮ. ಏನಾದ್ರು ಅಂದ್ರೆ ಸಾಯಿಸ್ಬಿಡ್ತೀಯ? ನನ್ನನ್ನು ಕೂಡ ಸಾಯಿಸ್ಬಿಡ್ತೀಯ? ಅಯ್ಯೋ ದುರಾತ್ಮನೆ, ಚಿಕ್ಕ ವಯಸ್ಸಿನಿಂದ ನಿನಗೋಸ್ಕರ ಇದನ್ನೆಲ್ಲ ಮಾಡಿದ್ದೀನಿ. ನಮ್ಮಿಬ್ಬರನ್ನ ಸೇರಿಸೋದಿಕ್ ನೀನು ತುಂಬಾ ಮಾಡ್ಬೇಕಿದೆ ಮಾಮ. ಮಾಧವ ಅಮ್ಮ, ಇವರ ಅಡುಗು ತಾಣ ಎಲ್ಲಿ ಅಂತ ಕಂಡುಹಿಡೀರಿ. ಇವರು ದೋಚಿರೋದನ್ನೆಲ್ಲ ಹಿಂಪಡಿಬೇಕು. ಆಗಲಿ ಅಮ್ಮ. ಎಲ್ಲರನ್ನೂ ಬಂಧಿಸಿ, ನಾನು ಯಾರನ್ನೂ ಬಿಡಲ್ಲ. ಅವನ ಕೈಗಳನ್ನ ಸರಿಯಾಗಿ ಕಟ್ಟಿ. ನೋಡುವುದಕ್ಕೆ ಕಟ್ಟುಮಸ್ತಾಗಿದ್ದೀರಾ. ಹೆಣ್ಣು ಮಕ್ಕಳ ಮಧ್ಯೆ ಬಚ್ಚಿಟ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ಮನ್ನಿಸ್ಬೇಕು ಯುವರಾಣಿ, ನಮ್ಮ ಸೋದರಳಿನಿಗೆ ಬುದ್ಧಿಮಂದ. ಯಾವ ಕೆಲಸಕ್ಕೂ ಬಾರದವನು ಅಂತ ಮನೆಯಿಂದ ಹೊರಗಾಕಿದ್ದಾರೆ. ಏನು, ಮನೆಯವರೇ ಹೊರಗಾಕಿದಾರ? ಹೌದು ಯುವರಾಣಿ. ಕರುಣಾಮಯ್ಯ, ನೀವೇ ಏನಾದರೂ ಒಂದು ಕೆಲಸ ಕಲ್ಸ್ಕೊಟ್ರೆ ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ. ಸರಿ, ಕಾಯ ಕಟ್ಮಸ್ತಾಗೇ ಇದೆ. ಕತ್ತಿ ಬೀಸೋದನ್ನ ಕಲ್ತ್ಕೊಂಡ್ರೆ ಕಾವಲ್ಗಾರನಾಗಿ ಕೆಲಸ ಮಾಡಬಹುದು. ಅದನ್ನ ನಾನು ಕಲ್ಸ್ಕೊಡ್ತೀನಿ. ಧನ್ಯವಾದಗಳಯ್ಯ, ಧನ್ಯವಾದಗಳಮ್ಮ. ಮಹಾರಾಣಿ, ಇದು ನಿಮ್ಮ ಹೆಣ್ಣು ಮಕ್ಕಳ ಹಬ್ಬ, ಎಲ್ಲ ನಿಮ್ಗೆ ಹೇಗ್ ಬೇಕೋ ಹಾಗೆ ಆಗ್ಲಿ. ಅಮ್ಮ ದೇವಸೇನಿ, ನಮ್ಮ ರಾಜ್ಯದಲ್ಲಿ ನಿನ್ನನ್ನು ಮೀರಿಸುವ ಬಿಲ್ಲುಗಾರರೇ ಇಲ್ಲ. ಆದರೂ ನಿನಗೆ ಸಮಾಧಾನವಿಲ್ಲವೇ? ಇಲ್ಲ ಮಹಾಮಂತ್ರಿ. ಎರಡು ಬಾಣಗಳಿಂದ ಒಟ್ಟಿಗೆ ಗುರಿ ಇಡಲು ಸಾಧ್ಯವಿಲ್ಲಮ್ಮ. ಮಹಾಮಂತ್ರಿ, ನನ್ನ ತಂಗಿಗೆ ಎಲ್ಲವೂ ಸಾಧ್ಯವೇ, ಇನ್ನೊಂದು ಬಾರಿ ಪ್ರಯತ್ನ ಮಾಡಮ್ಮ. ನೀನಿರಮ್ಮ, ವಯಸ್ಸಿಗೆ ಬಂದಿರೋ ತಂಗಿನ ಮದುವೆಗೆ ಸಿಂಗಾರ ಮಾಡೋದ್ ಬಿಟ್ಟು ಇವನ್ನೆಲ್ಲ ಹೇಳ್ಕೊಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಾ? ಸರಿಯಾಗಿ ಹೇಳಿದಿರಿ ಮಹಾರಾಣಿ. ಈಗ ಬಂದಿರೋ ಸಂಬಂಧಗಳಲ್ಲಿ ಯಾವ್ದಾದ್ರೂ ಒಪ್ಕೋತಿಯಾ, ಇಲ್ಲ ಬಲವಂತವಾಗಿ ನಿಮ್ ಭಾವನ್ ಕೊಟ್ಟು ಮದುವೆ ಮಾಡ್ಬೇಕಾ? ಆಯುಧಗಳನ್ನ ತೋರಿಸ್ತೀನಿ ಬಾ. ಇದು ಗಧೆ, ನಿನ್ ಕೈಲಾಗಲ್ಲ. ಇದು ಈಟಿ, ನಿನ್ ಕೈಲಾಗಲ್ಲ. ಇದು ಕತ್ತಿ, ಇದನ್ನ ಹೇಳ್ಕೊಡ್ತೀನಿ ಬಾ. ಇಷ್ಟಕ್ಕೂ ನಿನ್ಗೆ ಏನೇನ್ ಗೊತ್ತು? ತುಂಬಾ ಪ್ರಭು, ಚಿನ್ನಿದಾಂಡು, ಕಣ್ಣ ಮುಚ್ಚಾಲೆ, ರಾಮಸೋಮ ವಿಮಾನ, ಲಗೋರಿ, ಕುಂಟೆ ಬಿಲ್ಲೆ ಬರಲ್ವಾ? ದೂರದಿಂದ ನೋಡಿದೀನಿ ಪ್ರಭು, ಹೆಣ್ಮಕ್ಳು ಆಡಕ್ ಬಿಡ್ಲಿಲ್ಲ. ನಿನಗೆ ಕತ್ತಿ ಬೀಸೋದನ್ನ ನಾನ್ ಹೇಳ್ಕೊಡ್ತೀನಿ, ನೋಡ್ ಕಲ್ತ್ಕೋ. ಹೀಗ್ ಹಿಡ್ಕೋಬೇಕು, ಎತ್ತಿ ಬೀಸ್ಬೇಕು. ಬೀಸು ನೋಡೋಣ. ಅಯ್ಯಯ್ಯೋ, ನಿಮ್ ಭಾವನವ್ರು ಹೇಳ್ಕೊಡ್ತಿದ್ದಾರೆ. ಅಳಿಮಯ್ಯ, ನಿನ್ ಕೈಲಿ ಆಗಲ್ಲ. ನಿನಗೆ ಮತ್ತೆ ಹೇಳ್ಕೊಡ್ತೀನಿ, ಹೀಗ್ ಹಿಡ್ಕೋ. ಹೀಗೆತ್ತಿ, ಹೀಗೆ. ಏನ್ ಬೀಸಿದ್ರಿ ಪ್ರಭು? ನಾನಾ? ನೀವೇ? ನೀವಲ್ರಿ ಇನ್ಯಾರು ಪ್ರಭು? ನೀವೇ, ನೀವೇ ಪ್ರಭು. ನಾನೇ. ಸಿಡಿಲಿನಂತ ಹೊಡೆತ, ಆಹಾ ಆಹಾ, ಶಭಾಷ್! ಆನೆಯ ಬಲ, ಹುಲಿಯ ಕಾಯ, ಚಿರತೆಯ ವೇಗ, ಸಿಂಹದ ಗಾಂಭೀರ್ಯ, ಒಟ್ಟಾರೆ ಒಂದು ಅಡವಿನೇ ನಿಮ್ಮಲ್ಲಿ ಅಡಗಿದೆ ಪ್ರಭು. ಪ್ರಭು, ನೀನ್ ನನಗೆ ತುಂಬಾ ಇಷ್ಟ ಆದ ತಮ್ಮ ಚಿತ್ತ. ನಾನು ನಿನಗೂ ಇರುತ್ತೆ. ಈ ಚಿಕ್ಕ ರಾಜ್ಯದ ಯುವರಾಣಿಗಾಗಿ ಯಾಕಿಷ್ಟು ತೊಂದ್ರೆ? ನೀನ್ ಯಾರು ಅಂತ ಹೇಳಿದ್ರೆ ಕೂಡ್ಲೇ ನಿನ್ ಕಾಲ್ ತೊಳೆದು ತಲೆ ಮೇಲೆ ಇರಿಸ್ಕೋತಾರೆ. ಅದನ್ನು ಬಿಟ್ಟು ಏನೀ ಹುಚ್ಚಾಟಗಳು?
ಅರವತ್ತು ವರ್ಷದ ಅರಳು ಮರಳು ಮುದುಕನಿಗೆ ಪ್ರೀತಿ ಬಗ್ಗೆ ಏನಂತ ಹೇಳಿ? ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಬಾಹು, ಪ್ರೀತಿ ಬಗ್ಗೆ ವಿವರಿಸು. ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಾಗ ಮಾತಾಡು. ಈ ಬೆಳದಿಂಗಳ ರಾತ್ರಿಯಲ್ಲಿ ಜೊತೆಲಿರುವ ಚಕೋರ ಪಕ್ಷಿಗಳನ್ನ ನೋಡು. ಆ ಹುಣ್ಣಿಮೆ ಚಂದ್ರಮ, ಹೂವಿನ ಪಕಳೆಗಳನ್ನು ಬೆಳಗ್ತಾ ಇರೋ ಆ ಚಂದ್ರಮನ ಬೆಳಕನ್ನು ಆಸ್ವಾದಿಸ್ತಾ ಈ ತಂಪಾದ ರಾತ್ರಿಯಲ್ಲಿ ಬೆಚ್ಚಗಿನ ಅನುಭವವನ್ನ ಹಂಚಿಕೊಳ್ತಿರೋ ಆ ಜೋಡಿನ ನೋಡಿದ್ರೆ ನಿನಗೇನನ್ಸುತ್ತೆ ಮಾಮ? ಛೇ, ಈ ಭೂಮಿ ಮೇಲೆ ಇಷ್ಟು ವರ್ಷ ಬದುಕಿದಾದ್ರೂ ಯಾಕೆ? ಯಾವತ್ತಿಗೂ ಎಲ್ಲೂ ಎಂದೂ ಇವುಗಳನ್ನ ತಿಂದಿಲ್ಲ. ಇವುಗಳನ್ನ ಹಿಡಿದು ಉಪ್ಪು ಕಾರಣ ಚೆನ್ನಾಗಿ ಹಚ್ಚಿ ಸಣ್ಣ ಉರುಳಿ ಚೆನ್ನಾಗಿ ಬೇಯಿಸಿ ತಿಂದ್ರೆ ಆಹಾ, ಸ್ವರ್ಗ. ಏನಾಗಿದೆಯಾ ನಿಂಗೆ? ಬೆಳಗ್ಗೆ ಸರಿಯಾಗೆ ಇದ್ದೆ ಪ್ರಭು. ಹ್ಮ್, ಯುವರಾಣಿ ದೇವಸೇನೆ ಬರುತ್ತಿದ್ದಾರೆ. ಬಾ ದೇವಸೇನೆ, ಇಂತಹ ರಾತ್ರಿ ಇಲ್ಲಿ ಬಂದಿದ್ಯಾ ಅಂದ್ರೆ ಏನೋ ವಿಶೇಷ ಇರ್ಲೇಬೇಕಲ್ವಾ? ಭಾವ, ಹ್ಮ್, ಬೆಳಗ್ಗೆ ನಿನ್ ಪರಾಕ್ರಮ ನಂಗೆ ನೋಡೋದಕ್ಕೆ ಆಗ್ಲಿಲ್ಲ, ಈಗೊಂದ್ಸಲ ತೋರಿಸ್ತೀಯಾ? ಹ್ಮ್, ಆದ್ರೆ ಈಗ ದಿಮ್ಮೆ ಎಲ್ಲಿ ಸಿಗತ್ತೆ? ಅರೆ, ಯಾರೋ ಕಂಬದಿಂದ ಬಚ್ಚಿಟ್ಟಿದ್ದಾರೆ. ದಿಮ್ಮಿ ಏನೋ ಸರಿ, ಆ ಕತ್ತಿ ಎಲ್ಲೋ ಇದೆ. ದೂರ ಸರಿ, ಬೀಸು ಭಾವ. ಅಯ್ಯೋಯ್ಯೋ, ನಿಲ್ಲಿ ಪ್ರಭು, ನಿಲ್ಲಿ. ನಿಮ್ಮಂತ ವೀರಾದಿ ವೀರರು ಹಗಲು ಮಾಡಿದ ಮಹಾವಿನ್ಯಾಸವನ್ನ ಮತ್ತೆ ರಾತ್ರಿ ಹೊತ್ತಲ್ಲಿ ಮಾಡೋದು ಎಂತ ಅನಿಷ್ಟ! ಇದು ನಿಮಗ್ ತಿಳಿದಿಲ್ವೇ? ಯಾಕೆ ಗೊತ್ತಿಲ್ಲ, ಮರ್ತ್ ಹೋಗಿತ್ತು ಅಷ್ಟೇ. ಸಮಯಕ್ಕೆ ಸರಿಯಾಗಿ ನೆನಪಿಸ್ದೆ. ನಾಳೆ ನಾವ್ ಬೇಟೆಗೆ ಹೋಗ್ಬೇಕು ಭಾವ. ಏನಕ್ಕೋ ಕಾಡ್ ಹಂದಿಗಳು ಬೆಳೆನ ನಾಶ. ಹಂದಿಂದ್ರ ಸಯ್ಯ, ಹಂದಿಗಳಲ್ಲ ಕಾಡ್ ಹಂದಿಗಳು. ಅದು ಅಷ್ಟೇ, ಬೆಳೆ ಎಲ್ಲ ನಾಶ ಆಗ್ತಿದೆ ಅಂತ ರೈತರು ಮರುಗ್ತಿದ್ದಾರೆ. ಇವನನ್ ಕೂಡ ಕರ್ಕೊಂಡ್ ಬಾ. ಒಂದು ಸಣ್ಣ ಇಲಿ ಮರಿ ಕಂಡ್ರೆ ಭಯ ಪಡ, ಇವನು ಬೇಟೆಗೆ ಹಾಕಮ್ಮ. ಮನೇಲೆ ಕೂತ್ಕೊಂಡಿದ್ರೆ ಏನ್ ಕೆಲ್ಸ ಕಲಿತಾನೆ? ಇವನ್ ನಮ್ ಜೊತೆಗ್ ಬಂದ್ರೆ ತಿಳಿಯೋದು ಯಾವ ಕೆಲ್ಸಕ್ಕಾಗ್ ಬರ್ತಾನೆ ಅಂತ. ಕರ್ಕೊಂಡ್ ಬಾ. ಕುಮಾರವರ್ಮ ಕಾಡು ಹೊಂದಿದ ಹೊಡೆದಾಕ್ಬಿಟ್ರು. ಮತ್ತೆ ಕುಮಾರವರ್ಮನೇ ಬಂದಿ.
ದೊಡ್ಡದಾಗಿದ್ದಾನೆ, ದಪ್ಪಗಿದ್ದಾನೆ. ಅಬ್ಬಾ, ಭಲೆ ಪ್ರಭು. ಆಹ, ವರ್ಮ ಬಾಣ ರಾಮ ಬಾಣ. ಕುಮಾರ ವರ್ಮರಿಗೆ ಜಯವಾಗಲಿ. ಕುಮಾರ ವರ್ಮನಿಗೆ ಜಯವಾಗಲಿ, ಕುಮಾರ ವರ್ಮನಿಗೆ ಜಯವಾಗಲಿ. ಆಹಾ, ಕುಮಾರ ವರ್ಮನ ಸಾಹಸ ಅನನ್ಯ ಸಾಮಾನ್ಯ. ಎಲ್ಲ ಕಾಡು ಹಂದಿಗಳನ್ನು ಅವರು ಒಬ್ಬರೇ ಹೊಡೆದಾಕಿದ್ರು. ಹಂದಿವೀರ ಕುಮಾರ ವರ್ಮ, ಹಂದಿವೀರ ಕುಮಾರ ವರ್ಮ, ಹಂದಿ ಹಂದಿ. ನಿಲ್ಸಿ ದೇವಸೇನೆ, ಈ ಬಾಣಗಳ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡು, ಮುಂದಿನ ತಲೆಮಾರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ. ಆಹಾ, ನಿನ್ನ ನೋಡ್ತಿದ್ರೆ ನನಗ್ ಮೊದ್ಲಿಂದಾನು ಅನುಮಾನ ಇದೆ. ನಿನ್ನ ನಾಟಕ ಈತನ ಅತಿ ವಿನಯ. ಅನ್ನಿಸ್ಲೇ ಇಲ್ವಲ್ಲ. ನಿನ್ ಹೆಸರೇನಂದೆ? ಶಿವು. ಶಿವು, ಹಿಡ್ಕೊಂಬಿಟ್ಟ. ಇದು ಯುದ್ಧರಂಗದಲ್ಲಿ ಕತ್ತಿ ಬೀಸಿರೋ ಕೈ. ಒಬ್ಬ ಯೋಧನ ಕೈ ನಾನು ಗುರ್ತಿಡಿಯೋದಿಲ್ವಾ? ರೊಚ್ಚಿಗೆದಿರೋ ಗುಳಿ, ಅವನು ಏನು ಗೊತ್ತಿಲ್ಲದ ಮದ್ದು. ಆ ಮಾಹಿತಿ ನಮ್ಮ ಅವನು ಅಯ್ಯಯ್ಯೋ, ನನ್ನ ಅಳಿಮೈನ ಸಾಯಿಸಿಬಿಟ್ರಲ್ಲ. ಒಳ್ಳೇದು ಕೆಟ್ಟದು ಏನು ಗೊತ್ತಿಲ್ಲದ ಅಮಾಯಕನ ಸಾಯಿಸ್ಬಿಟ್ರಲ್ಲ. ಎಂತ ಅನ್ಯಾಯ ಮಾಡ್ಬಿಟ್ರು. ಕೈ ಮುರಿದೋಯ್ತಾ? ಮುಗ್ದಾಯ್ತು, ಎಲ್ಲ ಮುಗ್ದಾಯ್ತು. ಈಗ ಇವನ್ನ ಯಾರು ಮದುವೆ ಆಗ್ತಾರೆ? ಯಾವ ಹುಡುಗಿ ತನ್ನ ಮನಸ್ಸಲ್ಲಿ ಇವನಿಗೆ ಜಾಗ ಕೊಡ್ತಾಳೆ ಅಂತ ಮನಸ್ಸಿನ ಮಹಾರಾಣಿ ಯಾರು? ರಥಾನ್ ತಗೊಂಡ್ ಬನ್ನಿ. ಈಗ ನಾನೇನಯ್ಯ ಮಾಡ್ಲಿ? ಅಯ್ಯೋ ದೇವರೇ, ಕೈ ಹಿಡಿದ ದೇವತೇನೆ ಕೈ ಮುರಿದು ಬಿಟ್ಲಲ್ಲ. ಅಯ್ಯೋ ದೇವರೇ. ಒಂದು ಸಲ ಎದ್ದು ಕೂತ್ಕೊಳ್ಳಯ್ಯ. ಏ ಪೆದ್ದು, ಐನೋರು ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಎದ್ದಳ ಮೇಲೆ. ಈ ಕಷಾಯವನ್ನು ಕುಡಿಸಿ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬೇಗ ಗುಣ ಆಗುತ್ತೆ. ಅಯ್ಯಯ್ಯೋ, ಕೈ ಮುರಿದಿರೋ ನೋವುಗೆ ಮಗು ಹೇಗಪ್ಪ ಆದಿದ್ರೆ ಮಾಡುತ್ತೆ? ಅಯ್ಯಯ್ಯೋ ದೇವರೇ. ಮಾಮ, ಏನು ಲಾಲಿ 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 ಆಡ್ಬೇಕ ನನಗೆ? ಲಾಲಿ ಆಡ್ಬೇಕ ನನಗೆ? ಲಾಲಿ ಆಡೋರ ಯಾರಪ್ಪ? ತಾಯಿ, ನೀನ್ ಲಾಲಿ ಆಡ್ತೀಯ? ಆಡೋದಿಲ್ವಾ ತಾಯಿ? ನೀನು? ನನಗೂ ಗೊತ್ತು, ನೀವು ಹಾಡ್ತೀರಾ? ನನ್ನ ಅಳಿ ಮೈನಿಗೆ ಕೈ ಮುರಿದೋಗಿದೆ ನನ್ನ ನೋವಿನಲ್ಲಿ, ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ವೇ. ಅಯ್ಯಯ್ಯೋ ದೇವರೇ, ಇನ್ನೇನ್ ಮಾಡೋದು, ನಾನೇ ಹಾಡ್ತೀನಿ. ಗುಂಪಾಗಿ ಲಾಲಿಸೋ ಅವ್ವ ಎಲ್ಲಯ್ಯ, ಅಪರೂಪಕ್ಕೆ ಕಾಣೋ ಅಪ್ಪ ಎಲ್ಲಯ್ಯ, ಪಾಪವೋ ಪುಣ್ಯವೋ ತಿಳಿಯದವನ ನೋಡಿ ಅಯ್ಯಯ್ಯೋ ಅನ್ನೋರೇ ಇವೆಲ್ಲಯ್ಯ. ಅಮ್ಮಾ ಕೇಳಿಸ್ತಿದ್ಯಾ? ಯಾಕೊರಡು ಅಡ್ ಬಂದು ಕಾಲ್ ಮೂರಿತಯ್ಯ, ಯಾವೊಡ್ಡು ಉಕ್ಕೇರಿ ಮುಣಿಗಿಸ್ತಯ್ಯ, ಏಕಾಕಿಯಾಗಿರುವ ನಿನಗಾಗಿ ಮರುಗಿ ಕಣ್ಣೀರು ಹಾಕೋರೆ ಇಲ್ವಲ್ಲಯ್ಯ. ಶಿವರಾಣಿ, ನೀವಿನ್ನೂ ತಯಾರಾಗಿಲ್ಲವೇ? ಕೃಷ್ಣ ಪೂಜೆಗೆ ಸಮಯ ಆಯ್ತು, ಬನ್ನಿ.
ಬಲಿ ಕಟ್ಟಪ್ಪ ದೇಶಾಟನ ಮಾಡುತ್ತಾ ಕುಂತಳ ದೇಶ ತಲುಪಿದ್ದಾರೆ. ಅಲ್ಲಿ ರಾಜನ ಆಶ್ರಯದಲ್ಲಿಟ್ಕೊಂಡು ಬಾಹುಬಲಿ ಎಲ್ಲರ ಮುಂದೆ ಪೆದ್ದನಾಗಿ ನಟಿಸುತ್ತಿದ್ದಾನೆ ಪ್ರಭು. ಅವನು ನಟಿಸುವಂತದ್ದೇನಿದೆ? ಅವನದೇ ಅಲ್ಲವೇ? ಏನಕ್ಕೆ ನಟಿಸುತ್ತಿದ್ದಾನೆ? ಯುವರಾಜರಿಗೆ ಆ ದೇಶದ ಯುವರಾಣಿ ದೇವಸೇನೆಯ ಮೇಲೆ ಪ್ರೀತಿಯಾಗಿದೆ ಅನ್ನಿಸುತ್ತಿದೆ ಪ್ರಭು. ಇದು ಆಕೆಯ ಚಿತ್ರಪಟ. ರಾಜ್ಯವು ಅವನಿಗೆ, ಸುಂದರವಾದ ರಾಣಿಯು ಅವನಿಗೆ. ದೇವಸೇನೆ ನನಗೆ ದಕ್ಕಬೇಕು. ಅದು ಹೇಗೆ ಸಾಧ್ಯ? ಅದು ಅಮ್ಮ ಮಾತು ಕೊಟ್ಟರೆ ಸಾಧ್ಯ. ನಿನ್ನ ತಮ್ಮ ಪ್ರೀತಿಸುತ್ತಿರುವವಳನ್ನು ನಿನಗೆ ಕೊಡುತ್ತೇನೆಂದು ಏಕೆ ಮಾತು ಕೊಡುತ್ತೇನೆ? ನನ್ನ ತಮ್ಮ ಪ್ರೀತಿಸುತ್ತಿರುವುದು ಅವರಿಗಿನ್ನು ತಿಳಿದಿಲ್ಲವಲ್ಲ. ಹಾಗಾಗಿ ಮೊದಲು ಕಾಯಿ ನೆಲೆಸುತ್ತಿರುವುದು ನಾನು. ಬಲ್ಲ ಬೆಳಗ್ಗೆ ಉಪಹಾರಕ್ಕೂ ಬರಲಿಲ್ಲ, ಈಗ ಮಂತ್ರಿವರ್ಗ ಸಮಾವೇಶಕ್ಕೂ ಬರಲಿಲ್ಲ. ಏನಾಯ್ತು ಬಲ್ಲ? ಏನೂ ಇಲ್ಲ ಅಮ್ಮ, ಬರುವ ಮನಸ್ಸಿರಲಿಲ್ಲ. ಏನಾಗಿದೆ ಎಂದು ನನಗೆ ಗೊತ್ತು ರಾಜಮಾತೆ. ಏನಾಗಿದೆ? ವಾಸ್ತುದೋಷ. ವಾಸ್ತುದೋಷನ? ಹೌದಮ್ಮ, ಈಶಾನ್ಯದಲ್ಲಿ ಒಂದು ಹೊಸ ಪ್ರವೇಶವಾಗಿದೆ. ತೋರಿಸಲೇ? ಆರ್ಯರೇ, ನೀವು ಸುಮ್ಮನಿರಿ. ಬಲ್ಲ, ನಾನು ಕೇಳುತ್ತಿರುವೆ ಅಲ್ಲವೇ, ನೀವು ತೋರಿಸಿ. ಸೌಂದರ್ಯ ರಾಶಿ ಯಾರೇಕೆ? ಈಕೆ ಕುಂತಲ ದೇಶದ ಯುವರಾಣಿ, ಹೆಸರು ದೇವಸೇನೆ. ಈ ವರ್ಣಚಿತ್ರವನ್ನು ಯುವರಾಜರು ಕಂಡಾಗಿನಿಂದಲೂ ಈಶಾನ್ಯದಲ್ಲಿ ವಾಸ್ತುದೋಷ ಉಂಟಾಗಿದೆ. ನಿನಗೆ ಈ ರಾಜಕುಮಾರಿ ಇಷ್ಟವಾದಳೆ ಬಲ್ಲ? ಹೌದಮ್ಮ, ಅವಳು ನನಗೆ ಬೇಕು. ಏನಿದು ಯುವರಾಜ, ಬೊಂಬೆ ಕೇಳಿದಷ್ಟು ಸುಲಭವಾಗಿ ಹುಡುಗಿ ಬೇಕು ಎಂದರೆ ಹೇಗೆ ಸಾಧ್ಯವಾಗುತ್ತದೆ? ಏಕೆ ಸಾಧ್ಯವಿಲ್ಲ? ಸಿಂಹಾಸನವನ್ನೇ ತೃಣಕ್ಕೆ ಸಮಾನವೆಂಬಂತೆ ತ್ಯಾಗ ಮಾಡಿರುವ ವಿಶಾಲ ಹೃದಯಿ ನನ್ನ ಮಗ. ಅವನ ಮನಸ್ಸಿನ ಈ ಚಿಕ್ಕ ಕೋರಿಕೆಯನ್ನೂ ತೀರಿಸದೆ ಹೋದರೆ ನಾನು ಎಂಥ ಅಮ್ಮ? ಬಲ್ಲ, ದೇವಸೇನೆ ನಿನ್ನವಳು.
ನಾನು ಮಾತು ಕೊಡುತ್ತಿರುವೆ. ಮಹಾಮಂತ್ರಿ, ದೊಡ್ಡ ಆಭರಣವನ್ನು ಮತ್ತೆ ತೊಡಲು ಸಂವತ್ಸರವೇ ಕಳೆಯಬೇಕು. ಅಷ್ಟು ಆಭರಣಗಳನ್ನು ಮಾಡಿಸಿ ದೇವಸೇನೆಗೆ ಕಾಣಿಕೆಯಾಗಿ ಕಳಿಸಿಕೊಡಿ. ದಂಡನಾಯಕ, ಕುಂತಳ ದೇಶದ ರಾಜಬಂಧುಗಳಿಗೆ ಬಂಗಾರದಿಂದ ನೇಯ್ದ ಪಟ್ಟೆ ವಸ್ತ್ರಗಳನ್ನು ಕಳಿಸಿಕೊಡಿ. ಬಲ್ಲಾಳ ದೇವನ ರಾಜ ಖಡ್ಗ. ಮಂತ್ರಿವರ್ಯ, ಈ ಕತ್ತಿಗೆ ದೇವಸೇನೆಯಿಂದ ಕಂಕಣ ಕಟ್ಟಿಸಿ ಕ್ಷತ್ರಿಯ ವಿವಾಹವನ್ನು ಮಾಡಿಸಿ. ಈ ಶಿವಗಾಮಿ ಸೊಸೆಗೆ ಸಕಲ ಲಾಂಛನಗಳಿಂದ ಸ್ವಾಗತ ಸತ್ಕಾರಗಳನ್ನು ಏರ್ಪಡಿಸಿ. ಉತ್ತರ ದೇಶದ ಮಹಾರಾಜ ಜಯಸೇನರನ್ನು ಆಶೀರ್ವದಿಸುತ್ತಾ ಮಹಿಷ್ಮತಿಯ ರಾಜಮಾತೆ ಶಿವಗಾಮಿ ದೇವಿ ಬರೆಯುವುದೇನೆಂದರೆ, ರೂಪದಲ್ಲಿ ಮನ್ಮಥ, ಗುಣದಲ್ಲಿ ದೇವತಾ ಪುರುಷ, ಪರಾಕ್ರಮದಲ್ಲಿ ವೀರಾಧಿವೀರನಾದ ನನ್ನ ಮಗನಿಗೆ ನಿಮ್ಮ ಸಹೋದರಿ ದೇವಸೇನೆಯೇ ಆಜೀವನ ಅರ್ಧಾಂಗಿ ಎಂದು ನಿರ್ಧರಿಸಿರುವೆ. ನಿಮ್ಮ ಸಹೋದರಿಯನ್ನು ನಮ್ಮ ಸೊಸೆಯಾಗಿ ನಮ್ಮ ರಾಜ್ಯಕ್ಕೆ ಕಳುಹಿಸಿಕೊಡಿ. ನೀನ್ ತಿರುಗಿ ಬರೋಷ್ಟರಲ್ಲಿ ಅಂದವಾದ ಕತೆಗಳನ್ನ ಹೇಳೋ ಒಬ್ಬ ಒಳ್ಳೆ ಯುವರಾಣಿ ಹುಡುಕಿರ್ತೀನಿ. ಬಾಹುಬಲಿ ಮನಸೋತ ಹುಡುಗಿ ಜೊತೆ ಸಂಬಂಧನ ಕುದುರ್ತಾ ಇದೆಯಾ ತಾಯಿ? ಆಹಾ, ಇಂತಿ ರಾಜಮಾತೆ ಶಿವಗಾಮಿ ದೇವಿ. ನಮ್ಮ ಜೊತೆ ಸಂಬಂಧ ಬೆಳೆಸೋದಕ್ಕೆ ಎಷ್ಟೋ ರಾಜ್ಯಗಳು ಮಹಾಸಂಸ್ಥಾನಗಳು ತುದಿಗಾಲಲ್ಲಿ ನಿಂತಿರುವರು ಮಹಾರಾಜ. ಆದರೆ ನಮ್ಮ ಶಿವಗಾಮಿ ದೇವಿಯ ಕರುಣಾಮಯ ದೃಷ್ಟಿ ಅತಿ ಚಿಕ್ಕ ರಾಜ್ಯವಾದ ನಿಮ್ಮ ದೇಶದ ಮೇಲೆ ಬಿದ್ದಿದೆ. ಯುವರಾಣಿ ತುಂಬಾ ಅದೃಷ್ಟವಂತರು. ನಿಮ್ಮ ಸಹೋದರಿಯನ್ನು ನಮ್ಮ ಜೊತೆಗೆ ಕಳಿಸಿಕೊಡಲು ನಾವು ನಿಮಗೆ ನೀಡುತ್ತಿರೋ ಈ ಕಾಣಿಕೆಗಳನ್ನು ನೋಡಿ, ನಿಮ್ಮ ಜೀವಿತದಲ್ಲಿ ಇಂಥ ಮರ್ಯಾದೆ ನಿಮಗೆಂದೂ ಸಿಗುವುದಿಲ್ಲ. ನೀವು ನಿಮ್ಮ ರಾಜಮಾತೆ ಮಾತ್ರನ ಅಥವಾ ನಿಮ್ಮ ರಾಜ್ಯದಲ್ಲಿ ಇರೋರೆಲ್ಲ ಹೀಗೇನಾ? ಈ ರೀತಿ ಸಂಪತ್ತಿಗಾಗಿ ನೀವು ಬಾಲ ಅಲಾಡಿಸ್ತಾ ಜೊಲ್ಸುರಿಸಬಹುದೇನೋ? ಇದು ನನ್ನ ಪಾದದ ಕೆಳಗಿರೋ ಧೂಳಿನ ಸಮಾನ. ದೇವಸೇನಾ ಅಮಾತ್ಯ, ಇದೇ ಪೋಗರು ಅಣುವಷ್ಟಾದ್ರೂ ನಿಮ್ ಯುವರಾಜನಲ್ಲಿದ್ದಿದ್ರೆ ಕನಿಷ್ಠ ಗಂಡಸು ಅನ್ನೋ ಮರ್ಯಾದೆ ಇರ್ತಿತ್ತು. ಇಂಥ ಸತ್ವಹೀನ ಗಂಡಸನ್ನ ನಾನಷ್ಟೇ ಅಲ್ಲ, ನಮ್ಮ ರಾಜ್ಯದ ನಾಯಿಗಳು ಕೂಡ ಮದ್ವೆ ಮಾಡ್ಕೊಳ್ಳೋದಿಲ್ಲ. ಮಹಾರಾಜ ನೀವಾದರೂ? ಅದು ಅವಳ ನಿರ್ಣಯ ಮಹಾಮಂತ್ರಿ. ನಿನ್ನ ಉತ್ತರ ನೀನು ಕಳಿಸು ದೇವಸೇನ. ಬರೇ ಮಾಹಿಷ್ಮತಿ ಸಾಮ್ರಾಜ್ಯದ ರಾಜಮಾತೆ ಶಿವಗಾಮಿ ದೇವಿಗೆ ಕುಂತಳ ದೇಶದ ಯುವರಾಣಿ ದೇವಸೇನೆ ಮಾಡುವ ನಮಸ್ಕಾರಗಳು. ನಿಮ್ಮ ಸುಪುತ್ರ ಹೇಗಿದ್ದಾನೆ, ಅವನ ಗುಣಗಳು ಏನು ಎಂಬುದು ಅರಿಯದೆ ಕೇವಲ ಕಾಣಿಕೆಗಳನ್ನು ಕಳುಹಿಸಿ ಅವನನ್ನು ಮಹಾಪುರುಷನೆಂದು ತಿಳಿಯಬೇಕು ಎಂದರೆ ಆತ ಹೆಂಗಸರ ಹಿಂದೆ ಅಡಗಿರುವ ವೀರನೆಂದು ಅರ್ಥವಾಗುತ್ತದೆ. ನೀವು ಕಳುಹಿಸಿದ ಒಡವೆಗಳ ಜೊತೆ ನನ್ನ ಖಡ್ಗವನ್ನು ಸಹ ಕಳುಹಿಸಿದ್ದೇನೆ. ಆ ಒಡವೆಗಳಿಂದ ನಿಮ್ಮ ಮಗನನ್ನು ಅಲಂಕರಿಸಿ ನನ್ನ ಖಡ್ಗಕ್ಕೆ ಅವನ ಕೈಯಿಂದ ತಾಳಿ ಕಟ್ಟಿಸಿ ಮನೆಯಳಿಯನಾಗಿ ನಮ್ಮಲ್ಲಿಗೆ ಕಳುಹಿಸಿಕೊಡಿ. ಹೂವಿನಂತೆಯೇ ನೋಡಿಕೊಳ್ಳುತ್ತೇವೆ. ವಿನಮ್ರಳಾಗಿ ದೇವಸೇನೆ. ಮಹಾಮಂತ್ರಿ. ರಾಜಮಾತೆ, ನಮ್ಮ ಸೈನ್ಯಾಧ್ಯಕ್ಷರಿಗೆ ಕುಂತಳ ದೇಶದ ಮೇಲೆ ದಂಡೆತ್ತಿ ಹೋಗುವುದಕ್ಕೆ ಸಿದ್ಧವಾಗಲು ಹೇಳಿ. ಶಿವಗಾಮಿ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇಕೆ? ಬಾಹುಬಲಿ ಆ ದೇಶದ ಅಕ್ಕಪಕ್ಕದಲ್ಲೇ ಇರುವನೆಂದು ಸಮಾಚಾರ. ಅವನಿಗೆ ವರ್ತಮಾನ ತಲುಪಿಸಿದರೆ ಅವನೊಬ್ಬನೇ ಆ ದೇಶವನ್ನು ನೆಲಸಮ ಮಾಡಿ ದೇವಸೇನೆಯನ್ನು ಕರೆತರುತ್ತಾನೆ. ಕಳುಹಿಸೋಣ. ಸಂಬಂಧ ಬೆಳೆಸಲೆಂದು ಕೈಚಾಚಿದರೆ ನಮ್ಮ ಕೈಯನ್ನೇ ಕಚ್ಚುವಷ್ಟು ಅಹಂಕಾರ. ದೇವಸೇನೆಯನ್ನು ಬಂಧಿಸಿ ಕರೆತರಬೇಕೆಂದು ರಾಜಮಾತೆಯ ಆಜ್ಞೆಯಾಗಿದೆ ಎಂದು ತಕ್ಷಣವೇ ಬಾಹುಬಲಿಗೆ ವರ್ತಮಾನವನ್ನು ಕಳಿಸಿ. ಆಗಲಿ ರಾಜಮಾತೆ. ಸಂಬಂಧನ ಅಷ್ಟು ಕೋಪದಿಂದ ಚೀತು ಅಂತ ಅಂದ್ಲು ಅಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅರ್ಥ ಆಯ್ತಾ? ಆದರೆ ಪ್ರಭು, ಯುವರಾಣಿಯವರು ಆ ಪೆದ್ದನಿಗೋಸ್ಕರ ಪ್ರೇಮ ಗೀತೆಯನ್ನು ಹಾಡುತ್ತಿದ್ದಾರೆ ಎಂದು ದಾಸಿಯರು ಗುಸು ಗುಸು ಅಂತ ಮಾತನಾಡಿ. ಆ ಪೆದ್ದನ? ಹೌದು ಪ್ರಭು. ಆನೆ ಕೈಲಿ ತುಳಿಸ್ಬೇಕು ಅವನ್ನ. ಬಾಹು, ಒಂದು ಒಳ್ಳೆ ಸುದ್ದಿ ಒಂದು ಕೆಟ್ಟ ಸುದ್ದಿ, ಮೊದಲು ಯಾವ್ದನ್ನ ಹೇಳಿ? ಎರಡು ಹೇಳು. ಯಾವ್ದು ಕೆಟ್ಟದು ಒಳ್ಳೇದಂತ ನಾನು ಹೇಳ್ತೀನಿ. ದೇವಸೇನೆ ನನ್ನನ್ನು ಕೊಟ್ಟು ಮದುವೆ ಮಾಡಿ ಅಂತ ರಾಜಮಾತೆ ತಾಂಬೂಲ ಕಳಿಸಿದ್ದಾರೆ. ನನಗೇನ್ ಬೇಕೋ ನಮ್ಮಮ್ಮನಿಗೆ ತಿಳಿಯಲ್ವಾ? ಆದರೆ ಯುವರಾಣಿ,
ನನಗೆ ಈ ಸಂಬಂಧ ಬೇಡ ಅಂತ ತುಂಬಾ ಅಹಂಕಾರದಿಂದ ಪ್ರತ್ಯುತ್ತರ ಕಳಿಸಿದ್ದಾರೆ. ಇದು ಒಳ್ಳೆ ಸುದ್ದಿ. ಅದೇಗೆ? ಈ ನನ್ನ ಪ್ರೀತಿಸ್ತಿರೋದ್ರಿಂದಲೇ ಆ ನನ್ನ ಬೇಡ ಅಂತಿರೋದು. ಓ, ಮಾಮ ಆಯುಧ. ಏ ಪೆದ್ದು, ಇಲಿ ತರ ಓಡಾಡ್ಕೊಂಡಿದ್ದನು ಈಗ ಹುಲಿ ತರ ಎದೆ ಉಬ್ಬಿಸ್ಕೊಂಡು ನಡೀತಿದ್ಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಯುವರಾಣಿ ಹತ್ತಿರಕ್ಕೆ. ಎಷ್ಟು ಧೈರ್ಯ! ಈ ನಡುರಾತ್ರಿಯಲ್ಲಿ ದೇವಸೇನೆಯನ್ನ ನೋಡಕ್ ಹೋಗ್ತಿದ್ಯಾ? ಯಾಕೆ? ನಿಮ್ಮ ರಾಜ್ಯ ಒಂದು ಸಂಕಷ್ಟದಲ್ಲಿದೆ ಕುಮಾರ್ ವರ್ಮ. ನಾನು ಹೇಳದೆ ಹೆಸರಿಡದು ಕರೀತಿಯಾ? ಈಗ ವಿವರಣೆ ಕೊಡಕ್ ಸಮಯ ಇಲ್ಲ, ಜರುಗು. ನನ್ನ ಮೈಯನ್ನೇ ಮುಟ್ಟೋ ಅಷ್ಟು ಧೈರ್ಯನ ನಿನಗೆ? ವರ್ಮ, ಕಾಲ ಪ್ರತಿಯೊಬ್ಬ ಹೇಡಿಗೂ ಬದಲಾಗುವುದಕ್ಕೆ ಅವಕಾಶ ಕೊಡುತ್ತದೆ. ಆ ಕ್ಷಣವೇ ಇದು. ಪ್ರಾಣ ಕೊಡುವವನು ದೇವರು, ಪ್ರಾಣ ಉಪಚರಿಸುವವನು ವೈದ್ಯನು, ಪ್ರಾಣ ರಕ್ಷಿಸುವವನು ಕ್ಷತ್ರಿಯನು. Yeah!
ಮಣಿಬಂಧಂ ಬಹಿರ್ಮುಖಂ. ಈಗ ವಿವರಿಸೋದಕ್ಕೆ ಸಮಯ ಇಲ್ಲ ಯುವರಾಣಿ, ಬನ್ನಿ. ಆಲೋಚನೆ ಮಾಡೋ ಶಕ್ತಿ ಇದ್ರೆ ಸಾಕು, ಒಂದು ಕಲ್ಲು ಕೂಡ ಮಾರಕಾಸ್ತ್ರ ಆಗುತ್ತೆ. ನಿಮ್ಮ ರಾಜ್ಯದ ಸೈನ್ಯ ಬಲ ಕಡಿಮೆ ಇರೋದ್ರಿಂದ ನಿಮ್ಮ ತಾಯ್ನಾಡಿಗೆ ಈಗ ನಿಮ್ಮ ಅಗತ್ಯವಿದೆ. ಸಿದ್ಧರಾಗಿದ್ದೀರಾ? ತೋರಿಸಿ ಹೋಗಿ. ಜೈ ಭವಾನಿ, ಜೈ ಭವಾನಿ. ಮೇಲಕ್ಕೋಗಿ.
ಹೆಣ್ಮೆಗಳಿಗೆ ಸಿಕ್ಕಿಸಿ. ಸಾಧಕ ನಿಮ್ಮ ಬಗ್ಗೆ ತಿಳಿಯದೆ ಏನೇನೋ ಒಂದಿದ್ದೇನೆ, ನಿಮ್ಮ ಎದೆಗೆ ಬಂದಿದ್ದೇನೆ. ಆ ರೀತಿ ಒದ್ದಾಗಲೇ ನಿನ್ನ ಬಲ ಏನು ಅಂತ ಗೊತ್ತಾಗಿತ್ತು. ಇದು ರಕ್ತ ಅಲ್ಲ ಮಿತ್ರ, ನೀನ್ ಹೇಡಿಯಲ್ಲ ಒಬ್ಬ ರಣಧೀರ ಅಂತ ಸಾರುವ ವಿಜಯ ತಿಲಕ. ಎದುರು ನೋಡದೆ ಇರೋ ಆಪತ್ತಿಂದ ದೇವ್ರ ಹಾಗೆ ಬಂದು ಕಾಪಾಡಿದ್ರಿ, ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ? ಯಾರಾದ್ರೂ ಏನಂತೆ ಮಹಾರಾಜ, ನೀವು ಮಾತ್ರ ಸಹಾಯ ಮಾಡಬಲ್ರಿ ಅಂತ ಇಲ್ಲಿಗೆ ಬಂದ್ವಿ. ಇಂಥ ಮಹಾವೀರನಿಗೆ ನಮ್ಮ ಸಹಾಯನ? ಹೌದು, ನಿಮ್ಮ ರಾಜ್ಯದ ಒಬ್ಬ ಹೆಣ್ಮಗಳ ಮೇಲೆ ಮನಸ್ಸಾಗಿದೆ. ಹೌದಾ? ಆ ಅದೃಷ್ಟವಂತೆ ಯಾರು? ಅದು ನಿಮ್ಮ ಯುವರಾಣಿ. ಇದಕ್ಕಿಂತ ಆನಂದ ಇನ್ನೇನಿರುತ್ತೆ? ಆ ವರ್ತಮಾನ ಏನು ವೀರ? ಅದು ಏನದು? ನಿಮ್ಮನ್ನ ಬಂಧಿಸಬೇಕು ಅಂತ ರಾಜಮಾತೆ ಶಿವಗಾಮಿ ದೇವಿಯ ಆಜ್ಞೆ. ಮೋಸ. ಯುವರಾಣಿ ಕಿತ್ತಾ ಇದ್ದೀರಾ? ನೀನು ಶತ್ರು ದಾಳಿಯಿಂದ ನಮ್ಮನ್ನ ಕಾಪಾಡಿದ ದೇವ್ರು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಬಂಧಿಸೋದಕ್ಕೆ ಬಂದಿದ್ದೀನಿ ಅಂತಿದ್ಯಾ? ನಿಜಕ್ಕೂ ನೀನ್ ಯಾರು? ಕೋಪದಲ್ಲಿ ಸಿಹಿ ಜೇನು ಕೂಡ ಕಹಿ ಅನ್ಸುತ್ತೆ ಯುವರಾಣಿ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಯಾರು ನೀನು? ನಿಮ್ಮ ಕೋಪ ತಣ್ಣಗಾಗ್ಲಿ. ಮಾಹಿಷ್ಮತಿ ಸಾಮ್ರಾಜ್ಯದ ಮುಂದಿನ ಅಧಿಪತಿ ರಾಜಮಾತೆ ಶಿವಗಾಮಿ ದೇವಿಯ ಮುದ್ದಿನ ಮಗ, ಪ್ರಪಂಚವನ್ನೇ ಅಲುಗಾಡಿಸಿದ ಕಾಲಕೇಯನನ್ನು ವಧಿಸಿದ ವೀರಾಧಿವೀರ, ಅಮರ ಬಲಿ, ಬಂಧುಗಳ ನಡುವೆ ಆಲಿಂಗನ ಇರಬೇಕೆ ಹೊರತು ಅಭಿವಾದಗಳಲ್ಲ ಮಹಾರಾಜ. ಈ ವೀರನ ಜೊತೆ ಮದುವೆ ಸಂಬಂಧನ ರಾಜಮಾತೆ ನಮಗೆ ಕಳಿಸಿದ್ದು. ಹೌದು ಮಹಾರಾಜ, ಬಾಹುಬಲಿನೂ ಇಷ್ಟಪಟ್ಟಿರೋದು ಈ ಯುವರಾಣಿನೇ ಅಂತ ರಾಜಮಾತೆ ಗೊತ್ತಿಲ್ಲ. ನೀವು ನಿರಾಕರಿಸಿದ್ರೆ ಎನ್ನುವ ಕೋಪಕ್ಕೆ ಬಂಧಿಸಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನನ್ನ ತಾಯಿ ತಪ್ಪು ಮಾಡಲ್ಲ ದೇವಸೇನೆ, ಅವ್ರು ಏನು ಮಾಡಿದ್ರು ಅದೊಂದು ಪರಮಾರ್ಥ ಇರುತ್ತೆ. ಇದೊಂದು ಚಿಕ್ಕ ಅಪಾರ್ಥವೇ ಹೊರತು ದ್ವೇಷ ಸಾಧನೆ ಅಲ್ಲ. ನನ್ನ ಜೊತೆ ಬಂಧಿಯಾಗಿ ಬಾ.
ನನ್ನ ಮನಸ್ಸನ್ನ ಗೆದ್ದ ಮಹಾವೀರ ನೀವು. ನಿಮ್ಮ ದಾಸಿಯಾಗಿ ಬಾ ಅಂದ್ರು ಕೊನೆವರೆಗೂ ಹಾಗೆ ಖುಷಿಯಾಗಿ ಬರ್ತೀನಿ. ಆದ್ರೆ ಆತ್ಮಗೌರವ ಬಿಟ್ಟು ಬಂಧಿಯಾಗಿ ಬರೋದಕ್ಕೆ ಆಗೋದಿಲ್ಲ ವೀರ. ಈ ಕ್ಷಣದಿಂದ ಮರಣ ನಮ್ಮನ್ನ ಬೇರೆ ಮಾಡೋವರೆಗೂ ನಾನು ನಿನ್ನವನು ದೇವಸೇನೆ. ನನ್ನ ತಾಯಿ ನನಗೆ ಧಾರೆಯರದ ಧರ್ಮದ ಸಾಕ್ಷಿಯಾಗಿ ಮಾತುಕೊಡ್ತಾ ಇದ್ದೀನಿ. ನಿನ್ನ ಗೌರವ ಮರ್ಯಾದೆಗಳು ಎಂಥ ಪರಿಸ್ಥಿತಿಯಲ್ಲೂ ಭಂಗ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಕೈ ನೀಡು. ನಮ್ಮನೆ ನಂದಾದೀಪನ ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀವಿ ಯುವರಾಜ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ನಿಮ್ಗೇನು ಆಗಿಲ್ಲ ತಾನೇ ಯುವರಾಣಿ? ನಿಮ್ ಗಮನ ಎಲ್ಲೋ ಇದ್ದಾಗಿದೆ.
ಬಿಡಲ ಎಲ್ಲಿ ನೀ ಹೋಗು ಯೋಜನೆ ದೂರ ನಿನ್ನೊಂದಿಗೇನೆ ಕಂಸಿ ಬಿಡಲ ಎಂಬ ಹಂಸನಾದಯಾನ ನಿನ್ನುಸಿರು ಸೋಕುವಾದ ನನ್ನ ಮೆಚ್ಚಿಕೊಂಡಳಿ ದೇವಸೇನ ನೀವು ನಿಶ್ಚಿಂತೆಯಿಂದ ಇರಬಹುದು ಯುವರಾಣಿ, ನಮ್ಮ ರಾಜಮಾತೆ ನಿಮ್ಮನ್ನು ಸೊಸೆಯಲ್ಲ ಸ್ವಂತ ಮಗಳ ಹಾಗೆ ನೋಡ್ಕೋತಾರೆ. ಮಾಹಿಷ್ಮತಿ, ನಿಮ್ಮ ನಿರ್ಣಯದ ಅವಹೇಳನೆ ಮಾಡಿ ಅವಮಾನಿಸಿದ್ದೇನೆ, ಅಹಂಕಾರದಲ್ಲಿ ಪ್ರತ್ಯುತ್ತರ ನೀಡಿದ್ದೇನೆ. ನನ್ನ ಈ ತಪ್ಪನ್ನು ಕ್ಷಮಿಸಿ ರಾಜಮಾತೆ. ಈ ಶಿವಗಾಮಿ ಸೊಸೆಗೆ ಅಷ್ಟು ಮಾತ್ರ ಅಹಂಕಾರ, ಅಲಂಕಾರವೇ. ನಿನ್ನ ಕೈ ಹಿಡಿಯುವವನ ಪಕ್ಕ ಬಂದು ನಿಲ್ಲು ದೇವಸೇನೆ. ನನ್ನ ನಿರ್ಣಯ ಸರಿಯೋ ತಪ್ಪೋ ಎಂದು ಈ ಮಾಹಿಷ್ಮತಿಯೇ ನೋಡಲಿ. ದೇವಸೇನೆ, ಏನು ಮಾಡುತ್ತಿರುವೆ? ನೀವು ಹೇಳಿದಂತೆಯೇ ಮಾಡುತ್ತಿರುವೆನು. ನಾನು ನಿನಗೆ ಗಂಡನಾಗಿ ನಿರ್ಧರಿಸಿದ್ದು ಬಲ್ಲಾಳ ದೇವನನ್ನು. ಏನು ಹೇಳುತ್ತಿರುವಿರಿ ರಾಜಮಾತೆ? ನಾನು ಪ್ರೀತಿಸಿದ್ದು, ನೀವು ನಿರ್ಧರಿಸಿದ್ದೆಂದು ತಿಳಿದಿದ್ದು ಬಾಹುಬಲಿಯನ್ನು. ಇಲ್ಲೇನು ನಡೆಯುತ್ತಿದೆ? ಮನ್ನಿಸಬೇಕು ರಾಜಮಾತೆ, ನನ್ನಿಂದ ದೊಡ್ಡ ಪ್ರಮಾದವಾಗಿದೆ. ನೀವು ಕಳುಹಿಸಿದ ವರ್ತಮಾನದಲ್ಲಿ ಮಗ ಎಂದು ಇದ್ದದನ್ನು ನಾನು ತಪ್ಪಾಗಿ ಬಾಹುಬಲಿ ಎಂದು ಅರ್ಥ ಮಾಡಿಕೊಂಡೆ. ಈ ಅಪಾರ್ಥಕ್ಕೆ ಕಾರಣ ನಾನೇ ತಾಯಿ, ಇದರಲ್ಲಿ ಯುವರಾಣಿಯ ತಪ್ಪೇನು ಇಲ್ಲ. ಕಟ್ಟಪ್ಪ, ಈಗ ತಪ್ಪು ಹೇಗೆ ಜರುಗಿತು ಎಂದು ತಿಳಿಯುವುದು ಮುಖ್ಯವಲ್ಲ, ಮುಂದೇನಾಗುವುದು ಎಂದು ತಿಳಿಯುವುದು ಮುಖ್ಯ. ಬಾಹು, ನಾನು ಬಲ್ಲಾಳನಿಗೆ ದೇವಸೇನೆಯನ್ನು ಕೊಟ್ಟು ಮದುವೆ ಮಾಡುವೆನೆಂದು ಮಾತು ಕೊಟ್ಟಿರು. ನಿಲ್ಲಿಸಿ, ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಮದುವೆಯನ್ನು ನಿಶ್ಚಯಿಸಲು ನೀವು ಯಾರು? ಒಬ್ಬ ಕ್ಷತ್ರಿಯ ಕನ್ಯೆಗೆ ತನಗೆ ಇಷ್ಟವಾದವರನ್ನು ವರಿಸುವ ಹಕ್ಕಿದೆ, ಇಷ್ಟೂ ತಿಳಿದಿಲ್ಲವೇ ನಿಮಗೆ? ಈ ಶಿವಗಾಮಿ ಎದುರು ಧ್ವನಿ ಎತ್ತಲು ಎಷ್ಟು ಧೈರ್ಯ? ದಂಡನಾಯ್ಕ, ಈ ದುರಹಂಕಾರಿಯನ್ನು ಕೂಡಲೇ ಬಂಧನಕ್ಕೊಳಪಡಿಸಿ. ಆಜ್ಞೆ ರಾಜಮಾತೆ. ದೇವಸೇನೆ ಮೇಲೆ ಕೈಯಿಟ್ಟರೆ ಬಾಹುಬಲಿ ಕತ್ತಿಯ ಮೇಲೆ ಕೈಯಿಟ್ಟ ಹಾಗೆ. ಅಮ್ಮ, ದೇವಸೇನೆಯ ಗೌರವಕ್ಕೆ ಭಂಗ ಬರುವುದಿಲ್ಲವೆಂದು ಮಾತು ಕೊಟ್ಟಿದ್ದೆ. ಯುವರಾಜ, ನೀವು ರಾಜಮಾತೆಯ ಮಾತಿಗೆ ವಿರುದ್ಧವಾಗಿದ್ದೀರೆ. ಆ ಶಿವನ ಆಜ್ಞೆಯಲ್ಲಾದರೂ ತಪ್ಪಾಗಬಹುದೇನೋ, ಆದರೆ ನನ್ನ ತಾಯಿಯ ನಿರ್ಧಾರದಲ್ಲಿ ಎಂದೂ ತಪ್ಪಾಗಲಾರದೆಂದು ನೀವೇ ಹೇಳುತ್ತಿದ್ದೀರಿ.
ಕೊಟ್ಟ ಮಾತಿಗಾಗಿ, ನಂಬಿದ ನ್ಯಾಯಕ್ಕಾಗಿ, ಧರ್ಮ ಸ್ಥಾಪನೆಗಾಗಿ ಯಾರನ್ನಾದರೂ ಎದುರಿಸು, ಆ ದೇವರನ್ನು ಕೂಡ. ಭಯಪಡಬೇಡ, ಇದೇ ಧರ್ಮ, ಇದೇ ಕ್ಷತ್ರಿಯ ಧರ್ಮ. ಒಬ್ಬ ಹೆಣ್ಣಿನ ಮನಸ್ಸನ್ನು ತಿಳಿಯದೆ ನಿನ್ನ ಮಗನಿಗೆ ಮಾತು ಕೊಡುವುದು ತಪ್ಪು. ನೀನು ತಪ್ಪು ಮಾಡಿರುವೆ ಅಮ್ಮ. ಶಿವಗಾಮಿ ಮಾಡಿದ್ದು ತಪ್ಪ. ಹೆತ್ತ ತಾಯಿಯನ್ನೇ ಬಲಿ ತೆಗೆದುಕೊಂಡ ನಿನ್ನನ್ನ ತನ್ನ ಎದೆಗೆ ಒತ್ತಿಕೊಂಡು ಹಾಲು ಕುಡಿಸಿದ್ದು ತಪ್ಪ. ಹೆತ್ತ ಮಗನ ಜೊತೆಯಲ್ಲಿ ನಿನ್ನನ್ನು ಸಮಾನವಾಗಿ ಬೆಳೆಸಿದ್ದು ತಪ್ಪ. ನಿನಗೆ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಿದ್ದು ತಪ್ಪ, ಅಥವಾ ಮಹಾರಾಜನೆಂದು ಘೋಷಿಸಿದ್ದು ತಪ್ಪ. ಯಾವುದು ತಪ್ಪು? ನೋಡಿದೆಯ ಶಿವಗಾಮಿ, ನಿನ್ನ ತ್ಯಾಗಕ್ಕೆ ಅವನು ತಪ್ಪೆಂಬ ಬಿರುದು ಕೊಟ್ಟಿದ್ದಾನೆ. ನೀ ಕೊಟ್ಟ ಮಾತು ತಪ್ಪುವುದಿಲ್ಲವೇ? ಅಂದರೆ ನಿನ್ನ ತಾಯಿ ಮಾತು ತಪ್ಪಿದರೆ ಪರವಾಗಿಲ್ಲವೇ? ನಿನ್ನ ತಾಯಿಗೆ ಬೆಲೆ ಇಲ್ಲವೇ? ಅವಳ ಮಾತಿಗೆ ಗೌರವವಿಲ್ಲವೇ? ಸುಮ್ಮನಿರಿ. ನಮ್ಮ ಹಿತ ನುಡಿಗಳು ಈಗ ಅವನಿಗೆ ಬೇಕಿಲ್ಲವೆನ್ನುವುದು ಸ್ಪಷ್ಟವಾಗುತ್ತಿದೆ. ಅಮರೇಂದ್ರ ಬಾಹುಬಲಿ, ನಿನಗೀಗ ಎರಡು ಆಯ್ಕೆಗಳಿವೆ. ಮಹೋನ್ನತ ಚರಿತ್ರೆ ಇರುವ ಈ ಮಾಹಿಷ್ಮತಿ ಸಾಮ್ರಾಜ್ಯದ ಸಿಂಹಾಸನ ಬೇಕೆ? ಈ ವಂಚಕಿ ದೇವಸೇನೆ ಬೇಕೆ? ಸಿಂಹಾಸನಕ್ಕಾಗಿ ಕೊಟ್ಟಿರುವ ಮಾತನ್ನು ತಪ್ಪಿದರೆ ನಿನ್ನ ಪಾಲನೆ ಪೋಷಣೆಗೆ ಅವಮಾನ ಅಮ್ಮ. ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ. ಆಗಲಿ, ಬರುವ ವಿಜಯದಶಮಿಯಂದು ಅದೇ ಮುಹೂರ್ತದಲ್ಲಿ ಬಲ್ಲಾಳ ದೇವನಿಗೆ ಮಹಾರಾಜ ಪಟ್ಟಾಭಿಷೇಕ. ಬಾಹುಬಲಿ ಸರ್ವ ಸೈನ್ಯಾಧ್ಯಕ್ಷನಾಗಿ ಅವನ ಪರಿವೀಕ್ಷಣೆಯಲ್ಲಿಯೇ ಈ ಮಹೋತ್ಸವ ನಡೆಯಬೇಕು. ರಾಜಮಾತೆ, ಒಂದು ಸಲ ಆಲೋಚಿಸಿ. ಇದೇ ನನ್ನ ಮಾತು. ನನ್ನ ಮಾತೆ ಶಾಸನ. ಪೂರ್ವ ದಿಗಂತದಲ್ಲಿ ಉದಯಗಿರಿ ಕರ್ತರಿ ಶೂರಣಿ ಕಾಲಕೇಯ ಮಹಾರಣ್ಯಗಳು, ಈ ಸರಹದ್ದುಗಳನ್ನೊಳಗೊಂಡ ಮಾಹಿಷ್ಮತಿಯ ಸಾರ್ವಭೌಮನಾಗಿ ಶ್ರೀ 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 ಭಲ್ಲಾಳ ದೇವರ ಪಟ್ಟಾಭಿಷೇಕ. ಸಾಮ್ರಾಜ್ಯಂ ಅಸ್ಮಾಕಂ ಅಜೇಯಂ ಆಸೂಯ ಚಂದ್ರತಾರಾ ಅಭಿರಕ್ಷತಾ. ಮಾಹಿಷ್ಮತಿ ಅಶ್ವದಳಂ ಅಭಿಮುಖಂ ಮಹಾರಾಜ ವಂದನಂ. ಚಕ್ರವರ್ತಿ ಆಗಮನಂ ಗಜಗಣಂ ವಿನಮ್ರ ಕುಂಭನ್ಯಾಸಂ. ಖಡ್ಗಶ್ರೇಣಿ ಶೂಲಶ್ರೇಣಿ ಆಯುಧ ಗೌರವ ಸಮರ್ಪಣಂ. ಕರಿಕಾಲ ಕಟ್ಟಪ್ಪ ಶಿಕ್ಷಿತ ವಿಶಿಷ್ಟ ಸೇನಾ ಸಮೂಹಂ ಮಹಾರಾಜ ಪಾದಾಕ್ರಾಂತಂ. ಉಪವಿಶಃ. ಮಾಹಿಷ್ಮತಿ ಸಾಮ್ರಾಜ್ಯಂ ಅಸ್ಮಾಕಂ ಅಜೇಯಂ
ಸೂರ್ಯ ಚಂದ್ರ ತಾರಾಂ ಅಭಿವರ್ತತಾಂ ಅಭಿವರ್ತತಾಂ ಓಂ ಶ್ರೀ ಸ್ವಸ್ತಿ. ಪಿಜ್ಜಳ ದೇವ ಶಿವಗಾಮಿ ಸಂಜಾತ ಬಲ್ಲಾಳ ದೇವ ನಾಮಧೇಯವಿರುವವನಾದ ನಾನು ಅವಿಚ್ಛಿನ್ನ ಮಾಹಿಷ್ಮತಿಯ ಸಾಮ್ರಾಜ್ಯಾಧಿಪತಿಯಾಗಿ ಈ ಮಹಾಮಹೋನ್ನತ ಹೊಣೆಗಾರಿಕೆಯಲ್ಲಿ ರಾಜ್ಯದ ಶ್ರೇಯಸ್ಸು ಸುಖಕ್ಕಾಗಿ ವಿನಿಯೋಗಿಸುವೆನೆಂದು ಆ ನೀಲ ಮಹೇಶ್ವರನ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಬಲ್ಲಾಳ ದೇವ ಚಕ್ರವರ್ತಿಗೆ, ಬಲ್ಲಾಳ ದೇವ ಚಕ್ರವರ್ತಿಗೆ, ಬಲ್ಲಾಳ ದೇವ ಚಕ್ರವರ್ತಿಗೆ. ಮಹಿಷ್ಮತಿ ಸಾಮ್ರಾಜ್ಯಂ ಅಸ್ಮಾಕಂ ಅಜೇಯಂ, ಆ ಸೂರ್ಯ ಚಂದ್ರ ತಾರಾಂ ಅಭಿವರ್ತತಾಂ ಅಭಿವರ್ತತಾಂ. ಅಮರೇಂದ್ರ ಬಾಹುಬಲಿ ಎಂಬ ನಾನು ಅಮರೇಂದ್ರ ಬಾಹುಬಲಿ ಎಂಬ ನಾನು ವಿಶೇಷವಾದ ಮಾಹಿಷ್ಮತಿಯ ಪ್ರಜೆಗಳ ಧನ ಮಾನ ಪ್ರಾಣ ಸಂರಕ್ಷಕನಾಗಿ ಮಹಾರಾಜ ಬಲ್ಲಾಳ ದೇವನ ಸರ್ವ ಸೈನ್ಯಾಧ್ಯಕ್ಷನಾಗಿ ನ್ಯಾಯದಲ್ಲಿ ಹಾಗೂ ವಿಧಿ ನಿರ್ವಹಣೆಗಾಗಿ ನನ್ನ ಪ್ರಾಣವನ್ನೇ ಸಮರ್ಪಿಸುತ್ತೇನೆ ಎಂದು ರಾಜಮಾತೆ ಶಿವಗಾಮಿ ದೇವಿಯ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಮಹಿಷ್ಮತಿ, ನನಗೆ ಬುದ್ಧಿ ಬಂದಾಗಿನಿಂದ ನಿನಗಾಗಿಯೇ ಹಂಬಲಿಸಿದ್ದೇನೆ. ಕಂಡ ಪ್ರತಿ ಕನಸಿನಲ್ಲೂ ನಿನ್ನನ್ನು ತಲೆಯ ಮೇಲೆ ಹೊತ್ತುಕೊಂಡಿದ್ದೇನೆ. ಇಷ್ಟು ವರ್ಷಗಳ ನಂತರ, ಇಷ್ಟು ಹೋರಾಟಗಳ ನಂತರ ನನ್ನ ಕೈಗೆ ದಕ್ಕಿದಂತೆ ಸಿಕ್ಕಿ ಏಕೆ ದೂರ ಓಡಿ ಹೋಗುತ್ತಿದ್ದೀಯಾ? ನಿನ್ನನ್ನು ತಲೆಯ ಮೇಲೆ ಹೊತ್ತುಕೊಂಡಿರುವ ನನ್ನನ್ನು ಬಿಟ್ಟು ಆ ಬಾಹುಬಲಿಯ ತಲೆಯ ಮೇಲೆ ಏಕೆ ಏರಲು ಬಯಸುತ್ತಿದ್ದೀಯಾ? ಮಹಾರಾಜನಲ್ಲವೇ, ಬಾಹುಬಲಿಯನ್ನು ಕೊಲ್ಲಲು ಹೇಳು. ನಿನ್ನನ್ನು ತಡೆಯುವವರು ಯಾರು? ಕೊಲ್ಲಿಸು ಅವನನ್ನು. ನನಗೆ ಕೊಲ್ಲು ಎಂದು ಹೇಳುವ ಅಧಿಕಾರವಷ್ಟೇ ಇರುವುದು, ಅದನ್ನು ಅನುಮೋದಿಸುವ ಅಧಿಕಾರವಿರುವುದು ಇನ್ನು ರಾಜಮಾತೆಯ ಕೈಯಲ್ಲೇ. ಅದನ್ನು ಬದಲಿಸಬೇಕು. ಶಿವಗಾಮಿ ಬದಲಾಗುವುದೇ?
ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುವುದಿಲ್ಲ ಬಲ್ಲ. ಪಶ್ಚಿಮದಲ್ಲಿ ಉದಯಿಸದಿದ್ದರೇನಂತೆ, ಪೂರ್ವದಲ್ಲಿ ಅಸ್ತಮಿಸುವಂತೆ ಮಾಡುವೆ. ಹಾವಿಗೆ ಹಾಲೆರೆದು ಬೆಳೆಸಿದ್ದೀಯ ಶಿವಗಾಮಿ, ಈಗ ಅದು ಹಲ್ಲುಗಳನ್ನು ತೋರಿಸುತ್ತಿದೆ ಅಷ್ಟೇ. ಒಂದಾನೊಂದು ದಿನ ಖಚಿತವಾಗಿ ಕಚ್ಚುತ್ತದೆ. ನೀ ಎಂದೂ ನನ್ನ ಮಾತಿಗೆ ಬೆಲೆ ಕೊಟ್ಟವಳೇ ಅಲ್ಲ. ನಿಮ್ಮಿಬ್ಬರ ನಡುವಿನ ಮನಸ್ತಾಪಕ್ಕೆ ನಾನೇ ಕಾರಣವಾಗಿರುವುದು ತುಂಬಾ ಬೇಸರವಾಗುತ್ತಿದೆ. ಅಮ್ಮನ ಕೋಪ ಅವರ ಕೈಗೆ ಮೊಮ್ಮಗು ಬರುವವರೆಗಷ್ಟೇ. ಸೀತಮ್ಮಗೆ ಸೀಮಂತವೇ ಕೇಳಿರಮ್ಮ, ರಾಮನಿಗೆ ಆನಂದವೇ ಕೇಳಿರಮ್ಮ, ಸೀತಮ್ಮಗೆ ಸೀಮಂತವೇ ಕೇಳಿರಮ್ಮ, ಕೌಸಲ್ಯಗೆ ಸಂತೋಷವೇ. ಇದನ್ನ ಈ ಕಡೆ ಇಡಿರಮ್ಮ. ಸೀತಮ್ಮಗೆ ಸೀಮಂತವೇ ಕೇಳಿರಮ್ಮ, ಮಾವಯ್ಯಗೆ ಆನಂದವೇ ಕೇಳಿರಮ್ಮ, ಸೀತಮ್ಮಗೆ ಸೀಮಂತವೇ ಕೇಳಿರಮ್ಮ, ಲಕ್ಷ್ಮಣಗೆ ಆನಂದವೇ. ಅಮ್ಮ ಬರಲಿಲ್ಲವೆಂದೇ? ಅಮ್ಮ ಖಂಡಿತ ಬರುತ್ತಾರೆ, ನನಗೆ ಗೊತ್ತು. ಕಟ್ಟಪ್ಪ ತಾಯಿ, ನನಗಾಗಿ ಏನು ಉಡುಗೊರೆ ತಂದಿರುವೆ? ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡುವ ಯೋಗ್ಯತೆ ಕೂಡ ನನಗಿಲ್ಲ ತಾಯಿ. ಆಳು ನಾನು, ನಾನು ಏನನ್ನು ತಾನೇ ಕೊಡಲಿ ತಾಯಿ? ನೀನು ಕೊಡಲಾಗುವುದನ್ನೇ ಕೇಳುವೆ. ಕೊಡುವೆಯಾ? ಕೇಳಿ ತಾಯಿ. ನಮ್ಮ ಆಚಾರದಲ್ಲಿ ಹುಟ್ಟಿದ ಮಗುವನ್ನು ತಾಯಿ ಮಡಿಲಿಗೂ ಮೊದಲು ಅಜ್ಜನ ಕೈಯಲ್ಲಿಡುವರು, ನೂರು ಕಾಲ ಬಾಳಲಿ ಎಂದು. ನನ್ನ ತಂದೆಯವರೂ ಇಲ್ಲ, ಅವರ ತಂದೆಯವರೂ ಇಲ್ಲ. ನನ್ನ ಮಗುವನ್ನು ಎತ್ತಿಕೊಳ್ಳುವೆಯಾ ಕಟ್ಟಪ್ಪ? ಈ ಆಳನ್ನು ನಿಮ್ಮ ಪಕ್ಕದಲ್ಲಿ ಇರಿಸಿಕೊಂಡಿರುವುದೇ ಹೆಚ್ಚು. ಅಂತಹದರಲ್ಲಿ ನೀನು ತಂದೆಯ ಸ್ಥಾನವನ್ನೇ ಕೊಟ್ಟೆಯಲ್ಲ ತಾಯಿ, ಕೇವಲ ಕೈಯಲ್ಲಷ್ಟೇ ಅಲ್ಲ ತಾಯಿ, ತಲೆಯ ಮೇಲೆ ಹೊತ್ತಿಕೊಳ್ಳುತ್ತೇನೆ. ರಾಜಮಾತೆ ಶಿವಗಾಮಿ ದೇವಿ ಆಗಮಿಸುತ್ತಿದ್ದಾರೆ. ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ಮಾಹಿಷ್ಮತಿಯ ವಾರಸತ್ವ, ಜಾಗ್ರತೆ. ಅಮ್ಮ ಎಂದು ಕರೆಯುವ ಯೋಗ್ಯತೆಯನ್ನು ನೀನು ಎಂದೋ ಕಳೆದುಕೊಂಡೆ. ಇಲ್ಲಿಗೆ ಬಂದದ್ದು ರಾಜಮಾತೆಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲು ಮಾತ್ರ. ತಡವಾಯಿತೇನು? ಹುಲಿಯ ಹೊಟ್ಟೆಯಲ್ಲಿ ಹುಟ್ಟುವ ಹುಲಿಮರಿಗಾಗಿ ಹುಲಿ ಚರ್ಮ. ಈ ಹುಲಿಯನ್ನು ಸ್ವತಃ ನಿಮ್ಮ ಭಾವನೆ ಬೇಟೆಯಾಡಿರುವುದು ಗೊತ್ತೇ? ನಿಜಾನ ಭಾವ? ಕೈಯಲ್ಲಿ ಬಾಹುಬಲಿ ನೀಡಿರುವ ಆಯುಧ, ಗುಂಡಿಗೆಯಲ್ಲಿ ಬಾಹುಬಲಿ ತುಂಬಿರುವ ಧೈರ್ಯವಿದ್ದರೆ ನಾನೇ ಏನು? ಚಿಕ್ಕ ಮಗು ಹುಲಿ ಬೇಟೆಯಾಡಬಲ್ಲದು. ಶ್ರೀ 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 ಬಲ್ಲಾಳ ದೇವ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರಾಕ್! ಎಂದು ಕಂಡು ಕೇಳರಿಯದ ಉಡುಗೊರೆಯನ್ನು ನಿನಗೆ ನೀಡುತ್ತಿರುವೆ ದೇವಸೇನೆ. ಏನದು ಮಹಾರಾಜ? ತುಂಬು ಗರ್ಭಿಣಿಯರು ಬಯಸುವುದು ಹೂವು ಬಂಗಾರಕ್ಕಿಂತ ತಮ್ಮ ಗಂಡ ಪಕ್ಕದಲ್ಲೇ ಇರಬೇಕು ಎಂದು. ಬಾಹು, ನೀನು ರಾಜ್ಯ ಸಂರಕ್ಷಣೆಯ ಕೆಲಸದಲ್ಲಿ ಮುಳುಗಿ ದೇವಸೇನೆಯ ಸಮಕ್ಷಮದಲ್ಲಿ ಇರಬೇಕು ಎನ್ನುವುದನ್ನೇ ಮರೆತಿರುವೆ. ಅದಕ್ಕಾಗಿ ನಿನ್ನನ್ನು ಸರ್ವ ಸೈನ್ಯಾಧ್ಯಕ್ಷನ ಹೊಣೆಯಿಂದ ಮುಕ್ತಗೊಳಿಸಿ ಆ ಜವಾಬ್ದಾರಿಯನ್ನು ಸೇತುಪತಿಗೆ ಕೊಡುತ್ತೇನೆ. ಬಾಹು, ನಿಮ್ಮ ಕಣ್ಣೆದುರೇ ಇಂಥ ಕುಚೋದ್ಯ ನಡೆದರು ಶಿಲೆಯಂತೆ ಕುಳಿತಿರುವಿರಲ್ಲ ರಾಜಮಾತೆ. ದೇವಸೇನ, ನಮ್ಮ ಪದ್ಧತಿಯ ಬಗ್ಗೆ ನಿನಗೆ ತಿಳಿದಿಲ್ಲವೇನೋ? ಯಾರಿಗೆ ಯಾವ ಪದವಿ ಎಂದು ನಿರ್ಧಾರ ಮಾಡುವವರು ನಮ್ಮ ಮಹಾರಾಜ ಮಾತ್ರ. ನೆಪಗಳು,
ರಾಜಮಾತೆ, ಒಬ್ಬ ದುಷ್ಟ ಮನುಷ್ಯನ ಮಾತಿಗಿಂತ ಒಬ್ಬ ಸಜ್ಜನನ ಮೌನ ರಾಜ್ಯಕ್ಕೆ ಹೆಚ್ಚು ಪ್ರಮಾದಕರ. ನಿಮಗಿದು ಗೊತ್ತಿಲ್ಲವೇ? ಬಾಹುಬಲಿಯಂತ ವೀರನಿಂದ ಕಸಿದುಕೊಂಡು ಒಬ್ಬ ನಾಯಿಗೆ ಪದವಿ ನೀಡಿದ್ದಾರೆ, ಅದ್ ಹೇಗೆ ಮೌನವಾಗಿದ್ದೀರಿ ನೀವು? ಬಂದವರೆಲ್ಲ ನನಗೆ ಏನಾದರೂ ಉಡುಗೊರೆ ನೀಡಿದ್ದಾರೆ, ನೀವಿನ್ನು ಕೊಟ್ಟಿಲ್ಲ. ಕೇಳಿದ್ದು ಕೊಡುವಿರಾ? ನೀವು ಮಾಹಿಷ್ಮತಿಯ ಸಿಂಹಾಸನವನ್ನು ಅಲಂಕರಿಸಬೇಕು. ಇದೇ ನನ್ನ ಕೋರಿಕೆ. ಆದರೆ ನನ್ನೊಬ್ಬಳದ್ದೇ ಅಲ್ಲ, ರಾಜ್ಯದ ಸಮಸ್ತರದ್ದು. ಪ್ರಜಾಭೀಷ್ಟವನ್ನು ನೆರವೇರಿಸುವುದು ಕ್ಷತ್ರಿಯ ಧರ್ಮವಲ್ಲವೇ? ಅದನ್ನು ಪಾಲಿಸಿ. ಮಹಾರಾಜರು ಬರುವ ಸಮಯವಾಗಿದೆ. ಯಾರಾದರೂ ಸರಿಯೇ, ಪಕ್ಕದ ದ್ವಾರದಿಂದ ಬನ್ನಿ. ಬನ್ನಿ ಅಮ್ಮ. ಪರವಾಗಿಲ್ಲ, ನಡೆಯಿರಿ. ಬರಬೇಕು, ಬೇಗ ಬರಬೇಕು. ಹಿಂದೆ ಬಹಳ ಮಂದಿ ಇದ್ದಾರೆ, ಬೇಗ ಬೇಗ ಬರಬೇಕು. ಆನಂತರ ಬಂಧಿಸಿರಿ, ಇವಳನ್ನು ಬಂಧಿಸಿರಿ. ಬಾಹುಬಲಿಯ ಪತ್ನಿಯಾದ ದೇವಸೇನೆ ಸರ್ವ ಸೈನ್ಯಾಧ್ಯಕ್ಷ ಸೇತುಪತಿಯ ಕೈಬೆರಳುಗಳನ್ನು ಕತ್ತರಿಸಿರುವ ಬಗ್ಗೆ ನೇರ ವಿಚಾರಣೆ. ರಾಜಮಾತೆ ಶಿವಗಾಮಿ ದೇವಿಯ ಆಜ್ಞೆಯಿಂದ ಪಂಡಿತ ಪಾಮರರ ಸಮಕ್ಷಮದಲ್ಲಿ ಶ್ರೀ 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 ಭಲ್ಲಾಳ ದೇವ ಮಹಾರಾಜರ ಅಧ್ಯಕ್ಷತೆಯಲ್ಲಿ ಆರಂಭವಾಗಲಿದೆ. ಅವಶ್ಯವಾಗಿ. ದೇವಸೇನೆ, ನೀನು ಮಾಡಿರುವ ಕೃತ್ಯದ ಬಗ್ಗೆ ಏನಾದರೂ ಹೇಳುವುದಿದೆಯೇ? ವಿಚಾರಣೆಯೇ ಇಲ್ಲದೆ ನನ್ನನ್ನು ಸರಪಳಿಯಿಂದ ಬಂಧಿಸಿರುವಿರಿ, ಅಪರಾಧಿ ಎಂದು ಮೊದಲೇ ತೀರ್ಮಾನಿಸಿರುವಿರಿ. ಇದು ಎಲ್ಲಿ ಅನ್ಯಾಯ? ನೀನು ನಿರ್ದೋಷಿ ಎಂದು ರುಜುವಾತಾಗುವವರೆಗೂ ತಪ್ಪಿತಸ್ಥಳೆ. ಇದು ಮಾಹಿಷ್ಮತಿಯ ಶಿಕ್ಷಾ ಸ್ಮೃತಿ. ಕಾಡ ಜನರು ಕೂಡ ಅಸಹ್ಯ ಪಡುವಂತಹ ಆಚರಣೆಗಳು ನಿಮ್ಮ ಶಿಕ್ಷಾ ಸ್ಮೃತಿಯಲ್ಲಿದ್ದರೆ ನಿಮ್ಮ ಶಾಸನಗಳನ್ನು ಉಬ್ಬೆಗೆ ಹಾಕಿ, ನಿಮ್ಮ ನ್ಯಾಯಶಾಸ್ತ್ರಗಳನ್ನ ಬಾವಿಗೆ ತೂರಿ, ನಿಮ್ಮ ರಾಜ್ಯಾಂಗವನ್ನ ತಿಪ್ಪೆಗೆ ಬಿಸಾಡಿ. ಪ್ರಜ್ಞಾಶೂನ್ಯವಾದ ಈ ರಾಜ್ಯಕ್ಕೆ ಮಾಹಿಷ್ಮತಿ ಅನ್ನೋ ದೊಡ್ಡ ಹೆಸರು ಬೇರೆ. ಛಿ ದೇವಸೇನೆ, ಈ ಮಹೋನ್ನತ ಸಾಮ್ರಾಜ್ಯದ ಬಗ್ಗೆ ಇನ್ನೊಂದು ಮಾತು ತಪ್ಪಾಗಿ ಆಡಿದರೆ. ದೊಡ್ಡ ವಿಗ್ರಹಗಳಿಂದ ಎತ್ತರವಾದ ಸಿಂಹಾಸನದಿಂದ ಮಹೋನ್ನತ ಸ್ಥಾಯಿ ಬರುವುದಿಲ್ಲ ರಾಜಮಾತೆ. ದೊಡ್ಡ ಮನಸ್ಸಿದ್ದರೆ ಬರುತ್ತದೆ, ಅದಿಲ್ಲಿ ಯಾರಿಗೂ ಇಲ್ಲದಿರುವುದು ನಾಚಿಕ್ಕೇಡು. ನೋಡಿದಿರ ಮಹಾರಾಜ, ನಿಮ್ಮ ಮುಂದೆ ಎಷ್ಟು ನೀಚವಾಗಿ ಮಾತನಾಡುತ್ತಿದ್ದಾಳೆ. ಇನ್ನು ನನ್ನ ಮುಂದೆ ಇನ್ನಷ್ಟು ನೀಚವಾಗಿ ಮಾತನಾಡಿರಬಹುದು, ಊಹೆ ಮಾಡಿಕೊಳ್ಳಿ ಮಹಾರಾಜ. ಬಾಹುಬಲಿ, ಏನು ನಡೆಯಿತೆಂದು ನೀನು ಹೇಳು ಸೇತುಪತಿ. ದೇವಾಲಯ ಭಕ್ತರಿಂದ ತುಂಬಿ ಹೋಗಿತ್ತು ಮಹಾರಾಜ. ಅದೇ ಸಮಯಕ್ಕೆ ದೇವಸೇನೆ ದರ್ಶನಕ್ಕೆ ಬಂದರು. ಆಗ ನೀವು ಬರುವ ಸಮಯವಾಯ್ತೆಂದು ಅವರನ್ನು ಮುಖ್ಯ ದ್ವಾರ ಬರಬೇಡಿ ಎಂದು ಪಕ್ಕದ ದ್ವಾರದಿಂದ. ಬಾಹೋ, ಏನಿದು ನಿನ್ನ ವರ್ತನೆ? ಬಾಧಿತನನ್ನು ಏಕೆ ಬೆದರಿಸುತ್ತಿರುವೆ? ಬೆದರಿಸದೆ ಹೋದರೆ ನಿಜ ಹೊರಗೆ ಬರುವುದಿಲ್ಲ ಮಹಾರಾಜ. ನಿನ್ನ ಮಿತಿಯನ್ನು ಮೀರುತ್ತಿರುವೆ ಬಾಹುಬಲಿ. ತುಂಬು ಗರ್ಭಿಣಿಯನ್ನ ಸರಪಳಿಯಿಂದ ಬಂಧಿಸಿ ಈ ಸಭೆ ಈಗಾಗಲೇ ಮಿತಿ ಮೀರಿದೆ ಅಮ್ಮ. ತುಂಬು ಗರ್ಭಿಣಿಯಾಗಲಿ, ಹಣ್ಣು ಮುದುಕಿಯಾಗಲಿ, ನೀನಾಗಲಿ ನಾನಾಗಲಿ ವಿಚಾರಿಸುವ ಪದ್ಧತಿ ಒಂದೇ. ಅಲ್ಲಿ ನಡೆದಿದ್ದೇನೆಂದು ಗೊತ್ತೇ ನಿನಗೆ? ಏನು ನಡೆಯಿತು ದೇವಸೇನೆ? ದೇವಾಲಯದಲ್ಲಿ ಹೆಣ್ಣು ಮಕ್ಕಳನ್ನ ಪಕ್ಕದಿಂದ ಬನ್ನಿ ಎಂದ. ಒಳಗೆ ಹೋಗುತ್ತಿದ್ದ ಹೆಣ್ಣು ಮಕ್ಕಳ ಮೈಯನ್ನು ಸವರುತ್ತಿದ್ದ. ಇಲ್ಲ ಇಲ್ಲ ಮಹಾಪ್ರಭು. ಮೈಯನ್ನು ಮುಟ್ಟಲು ಬಂದ. ಸುಳ್ಳು ಹೇಳುತ್ತಿದ್ದಾರೆ. ಬೆರಳುಗಳನ್ನು ಕತ್ತರಿಸಿದೆ. ತಪ್ಪು ಮಾಡಿದೆ ದೇವಸೇನೆ. ಹೆಣ್ಣು ಮಕ್ಕಳ ಮೈ ಮುಟ್ಟಿದವನಿಗೆ ಕತ್ತರಿಸಬೇಕಾದ್ದು ಕೈಯಲ್ಲ, ತಲೆ. ಸಾಮ್ರಾಜ್ಯ ಅಸ್ಮಾಕಂ
ಬಾಹುಬಲಿ, ನನ್ನ ಸಭೆಯನ್ನೇ ಅವಮಾನಿಸುವಷ್ಟು ಧೈರ್ಯವ ನಿನಗೆ? ತಪ್ಪು ಮಾಡಿದ್ದಕ್ಕೆ ಸೇತುಪತಿ ತಡವರಿಸಿದ. ನಿರ್ದೋಷಿ ಆಗಿರುವುದರಿಂದ ದೇವಸೇನೆ ಭಯವಿಲ್ಲದೆ ಸತ್ಯವನ್ನ ಹೇಳಿದಳು. ಅವನು ದೋಷಿ ಎಂದು ತಿಳಿಯಿತು, ತಲೆ ಉರುಳಿತು. ಬಾಹುಬಲಿ, ನೀ ಹೇಳಿದಂತೆ ಸೇತುಪತಿ ಅಪರಾಧಿಯೇ ಇರಬಹುದು, ಆದರೆ ಅದನ್ನು ತೀರ್ಮಾನಿಸಿ ಶಿಕ್ಷೆ ವಿಧಿಸಬೇಕಾದವರು ಯಾರು? ನೀನ ಮಹಾರಾಜನ ಅಥವಾ ನೀನೇ ಮಹಾರಾಜನೆಂದುಕೊಂಡೆಯ? ಆ ದಿನ ಸೀಮಂತದಲ್ಲಿ ನೀನು ಮಹಾರಾಜನಾಗಬೇಕೆಂದು ನಿನ್ನ ಹೆಂಡತಿ ಕೇಳಿಕೊಂಡಳು. ಅದನ್ನು ನೆರವೇರಿಸಲೆಂದೇ ಈ ದುಸ್ಸಾಹಸಕ್ಕೆ ಕೈ ಹಾಕಿರುವೆ ಅಲ್ಲವೇ? ಎಚ್ಚರಿಸಿದರೂ ಲೆಕ್ಕಿಸದೇನೆ ನಿನ್ನ ಹೆಂಡತಿ ನಮ್ಮ ನ್ಯಾಯಾಂಗವನ್ನು ಅವಮಾನಿಸಿದ್ದಾಳೆ, ಶತಶತಮಾನದ ಮಹೋನ್ನತ ಶಾಸನಗಳನ್ನು ದೂಷಿಸಿದ್ದಾಳೆ. ಅವಳ ಧೋರಣೆ ಮತ್ತು ಮಾತುಗಳಿಗೆ ನಿನ್ನ ವರ್ತನೆ ಸಮರ್ಥನೆ ನೀಡಿದೆ. ನೀವಿಬ್ಬರು ಮಾಡಿದ್ದು ರಾಜದ್ರೋಹ. ಮಹಾಮಂತ್ರಿ, ಅಮ್ಮ, ಇವರಿಬ್ಬರ ಈ ಅಪರಾಧಕ್ಕೆ ಶಿಕ್ಷೆಯನ್ನು ಹೇಳಿ. ರಾಜಕುಟುಂಬದವರು ಈ ತಪ್ಪು ಮಾಡಿದರೆ ಅರಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗಬೇಕು. ರಾಜಮಾತೆ, ಅದೇ ಶಿಕ್ಷೆಯನ್ನು ವಿಧಿಸಿ. ನೀವಿಬ್ಬರು ಈಗಲೇ ಈ ಕ್ಷಣವೇ ಉಟ್ಟ ಬಟ್ಟೆಯಲ್ಲೇ ಯಥಾಸ್ಥಿತಿ ಈ ರಾಜಪ್ರಸಾದನವನ್ನು ಬಿಟ್ಟು ಹೋಗಿ. ಒಂದು ಕಡೆ ನಂಬಿದ ನಿಯಮಗಳು, ಇನ್ನೊಂದು ಕಡೆ ನೀನು ಕಲಿಸಿದ ಧರ್ಮ, ಇವೆರಡರ ನಡುವಿನ ಘರ್ಷಣೆಯಲ್ಲಿ ನೀನು ಕೊಟ್ಟಿರುವ ಈ ಕತ್ತಿ ನಾನು ಧರ್ಮದ ಪರ ವಹಿಸುವ ಹಾಗೆ ಮಾಡಿತಮ್ಮ. ಪದವಿ ಹೋದರು, ಬಹಿಷ್ಕರಿಸಿದರು, ಈ ಮಾಹಿಷ್ಮತಿ ಸೇವೆಗಾಗಿ ನಾನು ಸದಾ ಸಿದ್ಧನಾಗೇ ಇರುತ್ತೇನೆ. ಆಗಸದಿಂದೆಂದು ಸೂರ್ಯನು ಜರಿಯುವನೇ, ತೈಲವು ಇಲ್ಲದೆ ದೀಪವು ಉರಿಯುವುದೇ. ಆಗಸದಿಂದೆಂದು ಸೂರ್ಯನು ಜರಿಯುವನೇ, ತೈಲವು ಇಲ್ಲದೆ ದೀಪವು ಉರಿಯುವುದೇ. ದೇವರು ಗುಡಿ ಬಿಟ್ಟು ಹಬ್ಬ ಮಾಡ್ರು.
ತಪ್ಪು ಸಂಚು ಮಾಡುತ್ತಿದ್ದಾನೆ. ನನಗೆ ಭಯವಾಗುತ್ತಿದೆ. ಈ ಸಮಯದಲ್ಲಿ ಒಂಟಿಯಾಗಿ ಇಲ್ಲೇನು ಮಾಡುತ್ತಿರುವೆ? ಇವನೇನು ಇಲ್ಲಿ? ಮನ್ನಿಸಬೇಕು ಪ್ರಭು, ಇವತ್ತು ಕೂಡ ತಪ್ಪಿಸ್ಕೊಂಡ. ನಾಳೆಯೊಳಗೆ ಅವನ ತಲೆ ನನ್ನ ಕೈ ಸೇರದ. ಯಾರ ತಲೆ? ನಿನ್ನ ತಲೆ ನನ್ನ ಕೈ ಸೇರುತ್ತದೆ. ಹೋಗು. ಬಲ್ಲ. ಆಗಲಿ ಪ್ರಭು. ಬಲ್ಲ, ಯಾರ ತಲೆ? ಇನ್ಯಾರದ್ದು? ಬಾಹುಬಲಿಯದ್ದು. ಬಲ್ಲ, ಏನಾಗಿದೆ ನಿನಗೆ? ಈಗಾಗಿರುವುದು ಸಾಲದೆ ಅವನನ್ನು ಕೊಲ್ಲಿಸುವಷ್ಟು ನೀಚ ಕೆಲಸ. ಅವನ ಹೆಂಡತಿಯನ್ನು, ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವನ್ನು ಕೊಲ್ಲಿಸು. ಅಡ್ಡ ಬಂದರೆ ಹೆತ್ತ ತಂದೆ ಎನ್ನುವುದನ್ನು ನೋಡುವುದಿಲ್ಲ. ಎಲ್ಲವೂ ತಿಳಿಯಿತು. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿದೆ. ಅವನು ಒಮ್ಮೆ ಮನಸ್ಸು ಮಾಡಿದರೆ ಅದನ್ನು ಮಾಡಿಯೇ ತೀರುತ್ತಾನೆ. ಈ ವಿಷಯನ ಮೊದಲು ಬಾಹುಬಲಿಗೆ ತಿಳಿಸಬೇಕು. ನಂಬುವನೆ? ಬಾಹುಬಲಿಗೆ ಮೋಸ ಕಪಟ ತಿಳಿಯುವುದಿಲ್ಲ. ಅವನ ಅಣ್ಣ ಇಂಥ ನೀಚ ಎಂದರೆ ಖಂಡಿತ ನಂಬುವುದಿಲ್ಲ. ಅದಕ್ಕಿರುವುದು ಒಂದೇ ಮಾರ್ಗ. ಅದೇನು ಹೇಳಿ? ಅದು ನಿನ್ನ ಕೈಯಲ್ಲೇ ಇದೆ. ನನ್ನ ಕೈಯಲ್ಲ. ಬಲ್ಲಾಳ ದೇವನನ್ನು ಕೊಲ್ಲಬೇಕು. ಆಗುವುದಿಲ್ಲ ಇನ್ನು ಬೇಡ ಕುಮಾರ. ಬಾಹುಬಲಿಗಾಗಿ, ದೇವಸೇನೆಗಾಗಿ, ಅವಳ ಹೊಟ್ಟೆಯಲ್ಲಿರುವ ಮಗುವಿಗಾಗಿ ನನ್ನ ಮಗ ಬಲ್ಲಾಳ ದೇವನನ್ನು ಕೊಲ್ಲು. ಸರಿ. ಆಗಲಿಲ್ಲವೇ ಕುಮಾರ ವರ್ಮ? ಯಜ್ಞ ನಡೆಯುತ್ತಿದೆ. ಬಾಹುಬಲಿಯ ಮರಣ ಶಾಸನವನ್ನು ಶಿವಗಾಮಿಯ ಕೈಯಲ್ಲಿ ಬರೆಸುವ ಮಹಾಯಜ್ಞ. ಅದರಲ್ಲಿ ಒಂದು ಚಿಕ್ಕ ಸಮಿತ್ತು ನೀನು. ನೋಡು ಶಿವಗಾಮಿ, ಬಾಹುಬಲಿ ತನಗೆ ಆಪ್ತನಾದ
ಕುಮಾರ ವರ್ಮನಿಗೆ ತನ್ನ ಕತ್ತಿಯನ್ನು ಕೊಟ್ಟು ರಾಜಮಂದಿರದ ಗುಪ್ತ ದಾರಿಗಳನ್ನು ತಿಳಿಸಿ ಅರ್ಧರಾತ್ರಿಯಲ್ಲಿ ಮಹಾರಾಜನನ್ನು ಕೊಲ್ಲುವುದಕ್ಕೆ ಕಳಿಸಿದ್ದಾನೆ. ಈ ಕುಮಾರ ವರ್ಮ ಮತ್ತು ಅವನ ಕಡೆಯವರು ನಮ್ಮ ಕಾವಲುಗಾರರನ್ನೆಲ್ಲ ಕೊಂದರು. ಮಹಾರಾಜ ಮಹಾರಾಜರ ರಕ್ತವನ್ನು ಹರಿಸಿದರು. ಇಷ್ಟೆಲ್ಲ ಆದರೂ ಸುಮ್ಮನಿರುವುದು ಸರಿಯಲ್ಲ. ಬಾಹುಬಲಿ ಸಾಯಬೇಕು. ಇನ್ನು ಏನು ಆಲೋಚಿಸುತ್ತಿರುವ ಶಿವಗಾಮಿ? ರಾಜಮಾತೆಯಾಗಿ ನಿನ್ನ ಕರ್ತವ್ಯ ನಿರ್ವಹಿಸು. ಭಾವನೆಗಳಿಗೆ ಸೋಲಬೇಡ. ಬಲ್ಲಾಳದೇವ ನಿನ್ನ ಮಗನಷ್ಟೇ ಅಲ್ಲ, ಈ ಸಾಮ್ರಾಜ್ಯದ ಮಹಾರಾಜನು ಕೂಡ. ಮಹಾರಾಜನನ್ನೇ ಕೊಲ್ಲಬೇಕು ಎನ್ನುವವರಿಗೆ ಮರಣದಂಡನೆ ನೀಡಲೇಬೇಕು. ಬಲಿಗೆ ಮರಣ ದಂಡನೆ ವಿಧಿಸಿದರೆ ಪ್ರಜೆಗಳು ದಂಗೆ ಏಳುತ್ತಾರೆ, ಮಂತ್ರಿವರ್ಗ ಚದುರಿ ಹೋಗುತ್ತದೆ, ಅಂತರ್ಯುದ್ಧ ಈ ರಾಜ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿ ಇಂಥ ದುಷ್ಕೃತ್ಯ ಮಾಡಿದವರನ್ನು ಬಿಟ್ಟು ಬಿಡುವಯ್ಯ. ಬಾಹುಬಲಿ ಮರಣ ಖಚಿತ. ಆದರೆ ಅವನ ರಕ್ತದ ಕಲೆ ಮಹಾರಾಜನ ಕೈಗೆ ಅಂಟಕೂಡದು. ಚರಿತ್ರೆಯಲ್ಲಿ ತಮ್ಮನನ್ನೇ ಕೊಂದ ಅಣ್ಣನೆಂದು ಉಳಿಯಬಾರದು. ಮತ್ತೆ ಇನ್ನೇನು ಮಾಡುವುದು? ಕಟ್ಟಪ್ಪ, ನಿಮ್ಮ ಪೂರ್ವಿಕರು ಮಾಹಿಷ್ಮತಿಯ ಸಿಂಹಾಸನಕ್ಕೆ ಬದ್ಧರಾಗಿರುತ್ತೇವೆ, ಮಹಾರಾಜರ ಎಲ್ಲ ಅಣತಿಗಳನ್ನು ಮರು ಮಾತಾಡದೆ ಪಾಲಿಸುತ್ತೇವೆ ಎಂದು ಕೊಟ್ಟಿದ್ದ ಮಾತಿಗೆ ನೀನು ಬದ್ಧನೆ? ನಿಸ್ಸಂದೇಹವಾಗಿ. ಆಜ್ಞೆ ಮಹಾರಾಜ. ಬಾಹುಬಲಿಯನ್ನು ಸಾಯಿಸು. ಏನು ಹೇಳ್ತಿರುವಿರಿ? ಏಕೆ ಮಹಾರಾಜ? ನಿನಗದು ಅನಗತ್ಯ. ರಾಜಮಾತೆ, ಅಮ್ಮ, ಇದು ನಿಮ್ಮ ಸಮ್ಮತಿಯಿಂದಲೇ ನಡೆಯುತ್ತಿದೆಯೇ? ನಿಮ್ಮ ಕಾಲಿಗೆ ಬೀಳುವೆ ತಾಯಿ. ಮಹಾರಾಜರಿಗೆ ತಮ್ಮ ಮಾತನ್ನು ಹಿಂಪಡೆಯಲು ಹೇಳಿ. ಪ್ರಪಂಚವೇ ತಲೆಯ ಮೇಲೆ ಬಿದ್ದರೂ ಬಾಹುಬಲಿ ತಪ್ಪು ಮಾಡುವುದಿಲ್ಲ ತಾಯಿ. ನೀವೇ ಬೆಳೆಸಿದ ಮಗನಮ್ಮ, ನಿಮ್ಮ ಎದೆ ಹಾಲು ಕುಡಿದು ಬೆಳೆದವನು. ನೀವು ಕಲಿಸಿದ ಧರ್ಮವನ್ನು ಬಾಹುಬಲಿ ಸಾಯಬೇಕು. ಸಾಧ್ಯವಿಲ್ಲ. ಇಲ್ಲ, ಆಗುವುದಿಲ್ಲ. ನನ್ನಿಂದ ಸಾಧ್ಯವಿಲ್ಲ. ನಾನು ಮಾತು ತಪ್ಪಿದ್ದಕ್ಕೆ ಶಿಕ್ಷೆಯಾಗಿ ನನ್ನ ತಲೆಯನ್ನು ಕತ್ತರಿಸಿ. ನೀನು ಕೊಲ್ಲುವೆಯಾ ಅಥವಾ ನಾನೇ ಕೊಲ್ಲಬೇಕಾ? ಬೇಡ ತಾಯಿ, ಆ ಪಾಪ ನಿಮಗಂಟುವುದು ಬೇಡ. ನಾನೇ ಸಾಯಿಸುವೆ, ನಾನೇ ಸಾಯಿಸುವೆ. ಈ ನಾಯಿಯನ್ನು ನಂಬಬಹುದೇ ಬಲ್ಲ? ಅಯ್ಯಾರು ಬಾಳ ಗಾಬರಿ ಪಟ್ಟವ್ರೆ, ಎಲ್ಲ ಒಳ್ಳೇದೇ ಆಗ್ತದೆ. ಕಟ್ಟಪ್ಪಂಗೆ ರಾಜದ್ರೋಹ ಮಾಡ್ದ ಅಂತ ಆ ಬೆಟ್ಟದ ಮೇಲೆ ಶಿಕ್ಷೆ ಕೊಡ್ತಿದ್ದಾರೆ. ನೀನ್ ನೋಡಿದ್ಯ? ಏನ್ ಹೇಳ್ತಾ ಇದ್ಯೋ? ಮಾಮ ತೊಂದರೆಯಲ್ಲಿದ್ದಾರೆ ದೇವಸೇನೆ. ನಾನು ಹೋಗ್ಬೇಕು. ನಮ್ಮ ಮಗುವನ್ನೆತ್ತಿಕೊಳ್ಳುವೆನೆಂದು ಮಾತು ಕೊಟ್ಟಿದ್ದಾರೆ. ಕ್ಷೇಮವಾಗಿ ಕರೆತನ್ನಿ.
ಆಳಿನ ಪ್ರಾಣ ನಿನಗಿಂತ ದೊಡ್ಡದಲ್ಲ. ನನ್ನ ಬಿಟ್ಟು ಹೊರಟೋಗು, ಹೋಗು ಬಾಹು. ಬಾಹು ನನ್ನ ಬಿಟ್ಟು ಹೋಗು. ನನಗೋಸ್ಕರ ನೀನು ನನ್ನ ಮಾತು ಕೇಳು. ನಾನು ಸತ್ರು ಪರವಾಗಿಲ್ಲ ಬಾಹು. ನಾನು ನಿನ್ನ ಬಿಟ್ಟು ಹೋಗ್ಬೇಕು ಅಂತಾನೆ ಇರೋದು ಮುದ್ಕ. ನನ್ನ ಮಗುನ ಎತ್ಕೋತೀನಿ ಅಂತ ನನ್ನ ಹೆಂಡತಿಗೆ ಮಾತು ಕೊಟ್ಟಿದೀಯ. ನಿನ್ನನ್ನ ಕ್ಷೇಮವಾಗಿ ಕರ್ಕೊಂಬರ್ಬೇಕು ಅಂತ ಅವಳು ನನ್ನ ಹತ್ರ ಮಾತು ತಗೊಂಡಿದ್ದಾಳೆ. ಅದಕ್ಕೆ ನೀನ್ ಸ್ವಲ್ಪ ಹೊತ್ತು ಮಾತಾಡದೆ ಸುಮ್ಮನೆ ಇದ್ರೆ ನಾನು ನನ್ನ ಕೆಲಸ ಮಾಡಿದೆ. ಅಯ್ಯೋ ಭಗವಂತ, ನಿನಗೆ ಹೇಗೆ ಹೇಳಿ? ನಿನ್ನ ಕಾಲಕ್ಕೆ ಬೀಳ್ತೀನಿ. ಹೊರಟು ಹೋಗು, ನನ್ನ ಬಿಟ್ಟಿರು ಹೋಗು. ಈ ಬಾಹುಬಲಿ ವಿಷಯದಲ್ಲಿ ಭಯ ಪಡ್ತಾ ಇದೀಯಾ? ನೀನು ನನ್ನ ಪಕ್ಕದಲ್ಲಿರೋವರೆಗೂ ನನ್ನ ಸಾಯಿಸೋ ಗಂಡಸಿನ್ನು ಹುಟ್ಟಿಲ್ಲ ಮಾಮ. Yeah.
ರಾಜಾಗ್ನೆ ನಿನ್ನ ಸಾಯಿಸ್ಬೇಕು ಅಂತ ಮಹಾರಾಜರ ಆಜ್ಞೆ ಆಗಿತ್ತು. ಬಹು 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 ನನಗೆ ಕ್ಷಮಿಸು ಬಾಹು, ಕ್ಷಮಿಸು ಬಾಹು. ಅಮ್ಮ ಜಾಗ್ರತೆ. ಅನುಮಾನಿಸಿದೆ ಕಟ್ಟಪ್ಪ, ನೀನು ನನ್ನ ನಾಯಿಯೇ. ಬಾಹುಬಲಿ, ಅಮರೇಂದ್ರ ಬಾಹುಬಲಿ, ಅಮರೇಂದ್ರ ಬಾಹುಬಲಿ ಎಂಬ ನಾನು ಮಾಹಿಷ್ಮತಿಯ ಪ್ರಜೆಗಳ ಮಾನ ಪ್ರಾಣ ಧನ ಸಂರಕ್ಷಕನಾಗಿ ರಾಜಮಾತೆ ಶಿವಗಾಮಿ ದೇವಿಯ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತಿದ್ದೇನೆ. ರಾಜಮಾತೆ, ಹುಚ್ಚು ಮಾತೆ, ನನ್ನ ಕೊಲ್ಲಲು ಪ್ರಯತ್ನಿಸಿದೆ ಎಂದು ನಂಬಿಸಿ ಅವಳ ಕೈಯಲ್ಲೇ ನಿನ್ನ ಮರಣ ಶಾಸನ ಬರೆಸಿದೆ. ನೀನೇನು ಅವಳ ಮೇಲೆ ಪ್ರಮಾಣ ಮಾಡುವುದು? ಸಾಧ್ಯನಾ ತಾಯಿ? ಕಟ್ಟಪ್ಪ, ತಪ್ಪು ಮಾಡ್ಬಿಟ್ಟೆ ಶಿವಗಾಮಿ. ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬಾಹುಬಲಿ ಮೇಲಿನ ಕೋಪದಿಂದ ಕುರುಡಿ ಆದೆ. ನಿನ್ನ ಸ್ವಂತ ಮಗನ ದುಷ್ಕೃತ್ಯಗಳನ್ನ ಕಾಣದೆ ಹೋದೆ. ಹುಚ್ಚು ಮಾತೆ, ಕೊಲ್ಲುವುದಕ್ಕೆ ಪ್ರಯತ್ನಿಸಿದೆ ಎಂದು ನಂಬಿಸಿ ಅವಳ ಕೈಯಲ್ಲಿ ನಿನ್ನ ಮರಣ ಶಾಸನವನ್ನು ಬರೆಸಿದೆ. ಸಾಯುತ್ತಿರುವ ಕಡೆಯ ಕ್ಷಣದಲ್ಲೂ ಕೂಡ ಕಟ್ಟಿಕೊಂಡ ಹೆಂಡತಿ ಬಗ್ಗೆ ಆಗ್ಲಿ, ಹುಟ್ಟೋ ಮಗು ಬಗ್ಗೆ ಆಗ್ಲಿ ಯೋಚಿಸಲಿಲ್ಲ. ಏನು ಹೇಳ್ದ ಗೊತ್ತಾ? ಅಮ್ಮ
ಜಾಗ್ರತೆ. ಚಿನ್ನಾರಿ ನನ ಕಂದ ನಿನ್ನಮ್ಮ ನಾನಿರುವೆ, ಉಡಿಯೊಳಗೆ ಪುರಿದಿರುವೆ ಬಾಹುಬಲಿ. ಕಟ್ಟಪ್ಪ ಮಾಮ ನಿನ್ನ ಬೆನ್ನಿಗೆ ಇರುವನು, ಅಣ್ಣಯ್ಯ ಪಲ್ಲ ಆಡಲು ಜೊತೆಗೆ, ಅಮ್ಮನ ಮಡಿಲಲಿ ಬಂಗಾರದ ಕನಸು ಕಾಣು ಬಾಹುಬಲಿ. ನಿನ್ನ ತಂದೆ ಸ್ಥಾನಡ ಕೊಟ್ಟು ಯಾವ ಕೈಗಳಿಂದ ನಿನ್ನ ಮಗುನ ಎತ್ಕೊಂಡಿಯೋ ಅದೇ ಕೈಗಳಿಂದ ನಿನ್ನ ಸೌಭಾಗ್ಯನ ಅಳಿಸಾಕ್ತಾ. ಆ ಹಸುಗೂಸನ್ನು ಹೊಸಕಿ ಹಾಕು ಶಿವಗಾಮಿ, ಇಲ್ಲದಿದ್ದರೆ ಅವನು ಬೆಳೆದು ದೊಡ್ಡವನಾಗಿ ಪ್ರಶ್ನೆಗಳನ್ನು ಕೇಳುತ್ತಾನೆ, ಎದುರು ನಿಲ್ಲುತ್ತಾನೆ, ದಂಗೆ ಎಬ್ಬಿಸುತ್ತಾನೆ. ಈ ಹಸುಗೂಸಿನ ಸಾವಿನಿಂದ ಮಹಿಷ್ಮತಿಗೆ ಶತ್ರು ಶೇಷವೂ ಇಲ್ಲದಂತಾಗುತ್ತದೆ. ಹೊಸಕಿ ಹಾಕು. ಬಾಹುಬಲಿಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು ನೀನು ಎತ್ತರಕ್ಕೆ ಬೆಳೆದೆ. ಹಾಲು ಕುಡಿಸಿ ಬೆಳೆಸಿದ ಮಗನನ್ನೇ ಕೊಂದು ನಾನು ನಿನ್ನ ಪಾದದ ಬಳಿ ಬಿದ್ದಿರುವೆ. ನನ್ನ ಕಣ್ಣೀರಿಂದ ನಿನ್ನ ಪಾದಗಳನ್ನು ತೊಳೆಯದ ಹೊರತು ಏನು ಮಾಡಲಿ, ಏನು ಮಾಡಲಿ ನಾನು? ಬಲಿ ಬದುಕಿದ್ದಾನೋ ಸತ್ತಿದ್ದಾನೋ ತಿಳಿಯದೆ ನಮ್ಮ ಜನ ಎಲ್ಲ ಕುರಿ ಮಂದೆ ಹಾಗೆ ಕೂಗುತ್ತಿದ್ದಾರೆ. ನೀನು ಹೇಳಿದರೆ ಮಾತ್ರ ಅವರು ನಂಬೋದು. ಹೋಗಿ ಪ್ರಕಟಿಸು, ಇವರ ವಿಷಯವನ್ನ ನಾನು ನೋಡ್ಕೊಳ್ತೇನೆ. ಅಮರೇಂದ್ರ ಬಾಹುಬಲಿ ತೀರಿ ಹೋದರು. ಈಗ ನಿಮ್ಮ ಮಹಾರಾಜ ಮಹೇಂದ್ರ ಬಾಹುಬಲಿ ಕಟ್ಟಪ್ಪ. ಈ ಕೂಡಲೇ ಮಂತ್ರಿವರ್ಗ ಸಮಾವೇಶವನ್ನು ಏರ್ಪಡಿಸು. ದೋಷಿಗಳನ್ನು ಬಹಿರಂಗವಾಗಿ ಪ್ರಜೆಗಳ ಸಮಕ್ಷಮದಲ್ಲೇ ಗಲ್ಲಿಗೇರಿಸಬೇಕು. ಆಗಲಿ ತಾಯಿ. ದ್ರೋಹ ಮಾಡಿದಾನೆ ಅಂತ ನಂಬಿ ಪ್ರಾಣಕ್ಕೆ ಪ್ರಾಣವಾಗಿದ್ದ ಬಾಹುಬಲಿಯನ್ನೇ ಕೊಲ್ಲಿಸಿದಂತವಳು. ಪರಮನೀಚ ನಾನು, ನನ್ನನ್ನ ಕ್ಷಮಿಸಲ್ಲ ಅಂತ ಗೊತ್ತಮ್ಮ. ನಾನು ಜಾಗರೂಕನಾಗಿರಲ್ಲ. ಸೈನಿಕರೇ, ಶಿವಗಾಮಿಯನ್ನು ಅವಳ ಕೈಯಲ್ಲಿರುವ ಕೂಸನ್ನು ಕೊಂದು ಹಾಕಿ. ನೀವು ಬನ್ನಿ. ಹಾ
ದೇವಸೇನೆ ಏನಮ್ಮ ಬೇಗ ನನ್ನ ಮಾತು ಕೇಳು ನನ್ನ ಮಗುವನ್ನು ಕಾಪಾಡಿದರೆ ನನ್ನ ಗಂಡನನ್ನು ಬದುಕಿಸಿದ ಹಾಗೆ ಮಹೇಂದ್ರ ನೀನು ಮತ್ತೆ ಬರಬೇಕು ನಿನಗಾಗಿ ನಾನು ಕಾಯುತ್ತಿರುತ್ತೇನೆ ಮಹೇಶ್ಮತಿಯು ಕಾಯುತ್ತಿರುತ್ತದೆ ಬರುವೆಯಲ್ಲವೇ ಅಧಿಕಾರ ದಕ್ಕಿದ ಮೇಲೆ ಬಲ್ಲಾಳನ ಅಟ್ಟಹಾಸಕ್ಕೆ ಮಿತಿಯೇ ಇಲ್ಲದಂತಾಯಿತು ದೇವಸೇನೆಯ ಮೇಲಿನ ಕೋಪಕ್ಕೆ ಕುಂತಳ ದೇಶದ ನಾಮಾವಶೇಷವೂ ಇಲ್ಲದ ಹಾಗೆ ಮಾಡಿದ ಈ ಪ್ರಪಂಚದಲ್ಲಿ ನೀನು ಪ್ರೀತಿಸೋದಕ್ಕೆ ಆಗಲಿ ದ್ವೇಷಿಸೋದಕ್ಕೆ ಆಗಲಿ ನಿನಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾವೆಲ್ಲರೂ ನೀನು ಸತ್ತು ಹೋಗಿದ್ದೀಯಾ ಎಂದುಕೊಂಡಿದ್ದೆ ಆದರೆ ನಿನ್ನ ಅಜ್ಜಿಯವರು ಅವರ ಕೊನೆಯುಸಿರನ್ನು ನಿನಗೆ ಆಯಸ್ಸಾಗಿ ಧಾರೆ ಎರೆದು ಹೋಗಿದ್ದಾರೆ ತಾಯಿ ಮತ್ತೆ ಈ ತಾಯಿನಾಡು ಇಷ್ಟು ವರ್ಷಗಳಿಂದ ಎದುರು ನೋಡ್ತಿರೋದು ನಿನಗೋಸ್ಕರನೇ ಮಹೇಂದ್ರ ಡಂಗೂರ ಹೊಡೆಸುತ್ತಾತ ಚಿಕ್ಕವರು ದೊಡ್ಡವರು ಮಕ್ಕಳು ಮುದುಕರು ಪ್ರತಿಯೊಬ್ಬರನ್ನು ಬರಲು ಹೇಳು ಕತ್ತಿ ಸುತ್ತಿಗೆ ಗುದ್ಲಿ ಕೊಡ್ಲಿ ಸನ್ಕೆ ಪಿಕಾಸಿ ಏನೇ ಸಿಕ್ಕಿದರೂ ಆಯುಧವೆಂದು ತರಲು ಹೇಳು ಈ ರಾಜ್ಯಕ್ಕೆ ಹಿಡಿದಿರುವ ಪೀಡೆಯನ್ನು ಬಿಡಿಸುವುದಕ್ಕೆ ರಾಜಮಾತೆ ಶಿವಗಾಮಿ ದೇವಿಯ ಮೊಮ್ಮಗ ಅಮರೇಂದ್ರ ಬಾಹುಬಲಿಯ ಮಗ ಮಹೇಂದ್ರ ಬಾಹುಬಲಿ ಮರಳಿ ಬಂದಿರುವನೆಂದು ಹೇಳು ಅಲ್ಲಿ 30,000 ಸೈನಿಕರಿದ್ದಾರೆ ಮಹಾರಾಜ ನಮ್ಮ ಹತ್ರ ಸರಿಯಾದ ಆಯುಧ ಕೂಡ ಇಲ್ಲ ನಮ್ಮ ಕೈಗಳೇ ಖಡ್ಗಗಳು ನಮ್ಮ ಉಸಿರೇ ಉಕ್ಕುವ ಜ್ವಾಲಾಮುಖಿ ನಮ್ಮ ರಕ್ತವೇ ಒಂದು ಮಹಾಸೇನೆ ಜೈ ಮಹಿಷ್ಮತೆ ಬಂಗಾರದ ವಿಗ್ರಹ ಮಹಿಷ್ಮತಿ ಸಿಂಹಾಸನ ತಲೆ ಮೇಲೆ ಕಿರೀಟ ಏಕಚಕ್ರಾಧಿಪತ್ಯ ಇಷ್ಟು ದಿನ ನನಗೆ ಖುಷಿ ಕೊಟ್ಟಿದ್ದು ಇವುಗಳು ಎಂದುಕೊಂಡಿದ್ದೆ ಅಲ್ಲ ಕಬ್ಬಿಣದಿಂದ ಮಾಡಿರುವ ಈ ಸಂಕೋಲೆಗಳು ದೇವಸೇನೆಗೆ ನರಕ ಯಾತನೆ ತೋರಿಸಿರುವ ಈ ಸಂಕೋಲೆಗಳು ಈಗ ಇವುಗಳು ಅವಳ ಮೈ ಮೇಲೆ ಇಲ್ಲದೆ ಇರುವುದರಿಂದ ನನ್ನ ಮೆದುಳಿನ ನರಗಳು ಚಿಟ್ಟು ಹಿಡಿಯುತ್ತಿವೆ ಅಪ್ಪ ನನಗೆ ದೇವಸೇನೆ ಬೇಕು ಊರ್ ಜನರನ್ನ ಸೇರಿಸಿಕೊಂಡು ಕಟ್ಟಪ್ಪ ತಿರುಗಿ ಬಿದ್ದಿದ್ದಾನೆ ಮಹಾಪ್ರಭು ಕಟ್ಟಪ್ಪ ಕಟ್ಟಪ್ಪ
ನಾಯಿಯಂತಿದ್ದ ಕಟ್ಟಪ್ಪ ತಿರುಗಿ ಬಿದ್ದಿರುವುದಾದರೂ ಏಕೆ? ಪ್ರತಿಯೊಬ್ಬನ ತಲೆ ತೆಗೆದು ತಲೆಗಳ ರಾಶಿ ಹಾಕಿ ಅದರ ಮೇಲೆ ನಿನ್ನ ತಲೆಯಿಟ್ಟು ದಹನ ಸಂಸ್ಕಾರ ಮಾಡ್ತೀನಿ. 10,000 ಕುಟುಂಬಗಳ ಆರ್ಧನಾದವೇ ಮಂಗಳವಾದ್ಯವಾಗಿ ನಿನ್ನ ಆತ್ಮ ಅಮರ ಆಗುವಂತೆ ಮಾಡ್ತೀನಿ. Let's go!
ಅವನು ನಿನ್ನ ಜೊತೆ ಇದ್ದಿದ್ದು ಕೇವಲ ನಿನ್ನ ಹೊಟ್ಟೆಯಲ್ಲಿ ಬೆಳೆತಿದ್ದ ಆ 9 ತಿಂಗಳು ನನ್ನ ಜೊತೆ 25 ವರ್ಷಗಳಿಂದ ಇದೀಯ ಹೀಗಿದ್ರು ಅವನು ಬಂದ ಕೂಡಲೇ ನನ್ನನ್ನು ಬಿಟ್ಟು ಅದು ಹೇಗೆ ಹೊರಟೆ ದೇವಸೇನ ಮಹೇಂದ್ರ ನನ್ನ ತಾಯಿ ಅವನ ಬಂದಿ ಅನ್ನುವುದೇ ನನ್ನನ್ನು ಸುಡುತ್ತಿದೆ ನಾ ಸತ್ತರೂ ಸರಿಯೇ ನನ್ನನ್ನು ತಡೆಯಬೇಡ ಇಷ್ಟು ವರ್ಷ ನಿನ್ನ ತಾಯಿ ಎದುರು ನೋಡ್ತಾ ಇದ್ದಿದ್ದು ನಿನ್ನ ಸಾವಿಗೋಸ್ಕರನ ಅವನ ಸಾವಿಗೋಸ್ಕರ ಗಾಢಾಂಧಕಾರದಲ್ಲಿ ಬೆಳಕಿನ ತರ ಹೊಳೆಯುವ ಬುದ್ಧಿಶಕ್ತಿ ಇದ್ದ ಅಮರೇಂದ್ರ ಬಾಹುಬಲಿಯ ಮಗ ನೀನು ನಿನ್ನ ತಂದೆಯಂತೆ ಯೋಚಿಸು ಬಾಹುಬಲಿಯಂತೆ ಯೋಚಿಸು Thank you.
ಕೋಟೆಯ ದ್ವಾರವನ್ನು ತೆಗೆಯುವವನು ಎಲ್ಲಿದ್ದಾನೆ ಹುಡುಕಿ? ಏನು ಮಾಡುತ್ತಿರುವೆ ಕಟ್ಟಪ್ಪ? ತಲತಲಾಂತರದಿಂದ ನಿನ್ನ ತಾತ ಮುತ್ತಾತಂದಿರು ರಾಜರಿಗೆ ವಿಧೇಯರಾಗಿದ್ದು ಎಷ್ಟೆಲ್ಲಾ ಕೀರ್ತಿ ಗಳಿಸಿದ್ದರು. ಅಂತಹ ಕೀರ್ತಿಯನ್ನು ಹೆಸರನ್ನು ನಾಶ ಮಾಡಿ ಈಗ ನಿನ್ನ ಪೂರ್ವಜರ ಮಾತನ್ನು ತಪ್ಪುವೆಯಾ? ಬೇಡ ಕಟ್ಟಪ್ಪ, ನೀನು ಮಾಡಿರುವ ತಪ್ಪನ್ನು ಸರಿಪಡಿಸಿಕೋ. ಬಾಹುಬಲಿಯನ್ನು ಕೊಂದ ಹಾಗೆ ಅವನ ಮಗನನ್ನು ಕೂಡ ಕೊಲ್ಲು. ಇಪ್ಪತ್ತೈದು ವರ್ಷಗಳ ಹಿಂದೆ ರಾಜಮಾತೆ ಈ ಮಹೇಂದ್ರ ಬಾಹುಬಲಿಯನ್ನು ನಮ್ಮ ಮಹಾರಾಜ ಎಂದು ಘೋಷಣೆ ಮಾಡಿದ್ದರು. ಅವರು ಸತ್ತಿದ್ದಾನೆಂದು ತಿಳಿದು ಇಷ್ಟು ವರ್ಷಗಳು ಒಂದು ಸುಳ್ಳಿಗೆ ಉಳಿಗೆ ಮಾಡಿದ್ದೇನೆ. ನಮ್ಮ ನಿಜ ಮರಳಿ ಬಂದಿದೆ. ಕಟ್ಟಪ್ಪ ಮಾತು ತಪ್ಪುವುದಿಲ್ಲ ಪ್ರಭು. ಕಾಳದೇವನ ಅರ್ಧ ಸೈನ್ಯ ಒಳಗೆ ಇರುತ್ತದೆ ಮಹೇಂದ್ರ. ನಮ್ಮ ಸೈನ್ಯವನ್ನು ಒಳಗೆ ಕರೆತರೋದಕ್ಕೆ ದಾರಿ ಹುಡುಕಬೇಕು. ಚಮ್ಮಟಿಗೆ ಬೇಕು ತಾತ. ಬೆಂಕಿ ಹೊತ್ತಿಸು, ದಂಡವನ್ನು ಕೊಡು ತಾತ. ಹೆಜ್ಜೆ ಇಡು ಅಮ್ಮ. ನೀನು ಆ ಪರಮೇಶ್ವರನಿಗೆ ಮೂರು ಪ್ರದಕ್ಷಿಣೆ ಹಾಕಿ ಬರುವಷ್ಟರಲ್ಲಿ ಇವನು ಬದುಕಿರುವಾಗಲೇ ಸುಡಲೆಂದು ಈ ಚಿತೆಯ ಮೇಲೆ ಇರಿಸುವೆ. ಹೋಗು ದೇವಸೇನ, ನೀನು ಬರುವಷ್ಟರಲ್ಲಿ ನಿನ್ನ ಮಗನ ತಲೆ ನಿನ್ನ ಕೈಯಲ್ಲಿ ಇಡುತ್ತೇನೆ. Yes.
ಅಗ್ನಿಪ್ರಸ್ಥಾನ ಅದನ್ನು ಪೂರ್ಣಗೊಳಿಸಿದವರಿಗೆ ಅಪಜಯ ಇರುವುದಿಲ್ಲ ಪ್ರಭು. ಅದನ್ನು ಭಂಗಗೊಳಿಸಿ ದೇವಸೇನೆಯ ಹೆಜ್ಜೆಗಳನ್ನು ನಿಲ್ಲಿಸಿ. ಅವಳು ಗುಡಿಯ ಪ್ರದಕ್ಷಿಣೆ ಹಾಕಿ ಬರುವಷ್ಟರಲ್ಲಿ ಆ ಸೇತುವೆಗೆ ಬೆಂಕಿ ಹೊತ್ತಿಸಿ. ತೀರುವುದೇ ಇಲ್ಲ ಎಂದುಕೊಂಡಿದ್ದ ನನ್ನ ಬಯಕೆಯನ್ನ ತೀರಿಸ್ತಿದ್ದೀಯ. ನನ್ನ ಕೈಯಾರೆ ನಿನ್ನ ಗುಂಡಿಗೇನ ಬಗೆಯ ಅವಕಾಶ ಕೊಟ್ಟಿದೀಯಾ? ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಎನ್ನುವುದೇ ತಿಳಿಯುತ್ತಿಲ್ಲ ಮಹೇಂದ್ರ ಬಾಹುಬಲಿ. ಪ್ರಮೋದಮಾನ ಮಾನಸೇ
ಕಟ್ಟಪ್ಪ. ಮಹೇಂದ್ರ, ಶ್ವಾಸವಾಗಿ ಎದೆಯಲಿ ಆಸೆಯಾಗಿ ಯುಗ ಯುಗ ಗಳೆಯಲು ನೋಡಲು ಆವಿಯಾಗಿದೆ ಕಣ್ಣೀರು ಅಗ್ನಿಜ್ವಾಲೆಯ ಸಮ್ಮುಖವು ಶಿವಗಾಮಿ ದೇವಿಯ ಸಾಕ್ಷಿಯಾಗಿ ನನ್ನ ಮೊದಲ ಆಜ್ಞೆ, ಈ ರಾಜ್ಯದಲ್ಲಿ ನ್ಯಾಯ ನೀತಿಗೆ ಬದ್ಧರಾಗಿ ದಣಿದು ದುಡಿಯುವ ಪ್ರತಿಯೊಬ್ಬರೂ ತಲೆ ಎತ್ತಿ ಬದುಕಬೇಕು. ಅಂಥವರ ಮೇಲೆ ಅನ್ಯಾಯ ಎಸಗುವ ಯೋಚನೆ ಮಾಡಿದರೆ ಯಾರೇ ಆದರೂ ಸರಿಯೇ ಅವರ ತಲೆ ಪಾತಾಳಕ್ಕೆ ಹೋಗುವುದು. ಇದು ನನ್ನ ಮಾತು, ನನ್ನ ಮಾತೆ ಶಾಸನ. ಮುಂದೆ ಮಹೇಂದ್ರ ಬಾಹುಬಲಿ ಮಗ ರಾಜ ಆಗ್ತಾನ?
ಏನೋ ಆ ಶಿವನ ಮನಸ್ಸಿನಾಗ ಏನದೋ ನನಗೇನು ಗೊತ್ತು ಜ.